ಓಹೋ ಮೊಪೆಟ್ಸ್, ಮೊಪೆಟ್ಸ್ ಅಲ್ಲಿ ಈ ಸತಿ ಒಳ್ಳೆ ಕಲೆಕ್ಷನ್ ಗಳಂತೂ ನೀವು ನೋಡ್ತಾನೆ ಇರ್ಬೋದು. ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ರೀ ಏನ್ ಹೇಳಿ, ಎಂಟಾರ್ಕ್ ಬೇಕಾ? ಬರೀ 25,000 ರೂಪಾಯಿ ತಗೊಂಬರ್ಲಿ. ಅಣ್ಣ ಬ್ಲೂ ಬೇಕಾ, ಅಣ್ಣ ರೆಡ್ ಬೇಕಾ, ಅಣ್ಣ ಯೆಲ್ಲೋ ಬೇಕಾ, ಅಣ್ಣ ಬ್ಲಾಕ್ ಬೇಕಾ, ಅಣ್ಣ ವೈಟ್ ಬೇಕಾ? ಡಿಜಿಟಲ್ ಮೀಟರ್ ಇದೆ, ಗ್ರಾಫಿಕ್ಸ್ ಸ್ಪೋರ್ಟ್ಸ್ ಮಾಡಲು ಕಲರ್ ಇದೆ ನಿಮಗೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಅಡಿ ಇರುವಂತದ್ದು ಸರ್. ಆಕ್ಟಿವಾ ಬೇಕಾ? ಬರೀ 18-20,000 ತಗೊಂಬರ್ಲಿ. ಆಕ್ಟಿವಾ ರೆಡಿ ಇದೆ, 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ ನಿಮಗೆ 60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ್ಳೋಣ. ವೈಟ್ ಬೇಕಂದ್ರೆ ವೈಟ್ ತಗೊಂಡೋಗಿ, ಗ್ರೇ ಬೇಕಂದ್ರೆ ಗ್ರೇ ತಗೊಂಡೋಗಿ ಸರ್. ಅಪ್ರೆಲ್ಲ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಬರೀ 23,000 ತಗೊಂಬರ್ಲಿ. ಏನ್ ಹೇಳಿ, ಡಿಯೋಗೆ ಬರೀ 23,000 ತಗೊಂಬರ್ಲಿ. ಆಕ್ಸೆಸ್ ಇವಾಗ ಹೇಳ್ತಾ ಇದೀನಿ, 25,000. ಮ್ಯಾಗ್ ವೀಲ್ ಬೇಕಾ, ಡಿಸ್ ಬ್ರೇಕ್ ಬೇಕಾ, ಬ್ಲೂಟೂತ್ ಅಡಿಷನ್ ಬೇಕಾ? ಮೊಮ್ಮಕ್ಕಳಿಗೆ ಆಯ್ತು, ನಾವು ಬುಲೆಟ್ ಓಡಿಸ್ಬೋದಾ, ನಾವು ಬುಲೆಟ್ ಓಡಿಸ್ಬೋದಾ ಅಂದ್ಬಿಟ್ಟು ತುಂಬಾ ಜನ ಇದ್ರು ಸರ್. ಸರ್ ಬರೀ ನಿಮ್ಗೆ ಏನ್ ಹೇಳಿ, ಬರೀ 90,000 ಕೊಡಿ ಸರ್. ಕ್ಲಾಸಿಕ್ ರೆಡಿ ಇದೆ ಸರ್, ಫಿಟ್ಟಿಂಗ್ ಸಮೇತ 90,000 ಸರ್. ಸರ್ ಜಿ ಟಿ ಇವಾಗ ಹೇಳ್ತಾ ಇದೀನಿ, ಜಿ ಟಿ ನಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗಕ್ ಹೋಗ್ಬಿಡಿ, 535 cc ರೆಡಿ ಇದೆ. ಕ್ಲಾಸಿಕ್ ಅಲ್ಲಿ ನಿಮ್ಗೆ ಏನ್ ಹೇಳಿ, ಫುಲ್ ಕ್ಯಾಶ್ ಅಲ್ಲಿ ಗಾಡಿ ಬೇಕಾ, ಬರೀ 80,000 ರೂಪಾಯಿ ತಗೊಂಬನ್ನಿ. ಲೋನ್ ಅಲ್ಲಿ ಬೇಕಾ, ಬರೀ ಒಂದು 65,000 ರೂಪಾಯಿ ತಗೊಂಬನ್ನಿ. ಅದಕ್ಕಿಂತ ಹೈಯರ್ ಮಾಡಲ್ ಹೋಗ್ತೀನಿ ಅಂದ್ರೆ ಬರೀ ಒಂದು 75,000-80,000 ತಗೊಂಬನ್ನಿ. ನಾನು ಹಂಟರ್ಗೆ ಹೋಗ್ತೀನಿ ಅಂದ್ರೂ ಅಷ್ಟೇ, ಒಂದು 80-85,000 ರೂಪಾಯಿ ತಗೊಂಬನ್ನಿ, ಅದಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ. ಡ್ಯುಯಲ್ ಚಾನಲ್ ABS ಇದೆ, ಸಿಂಗಲ್ ಓನರ್ ವೆಹಿಕಲ್, ಫ್ಯಾನ್ಸಿ ನಂಬರ್ ಸಮೇತ ಇದೆ ಗಾಡಿ. 2020 ಮಾಡಲು, ಹಾರ್ಲಿ ಡೇವಿಡ್ಸನ್, 750 ಸ್ಪೀಡ್, ಬರೀ ಓಡಿರೋದೇ 7,000 ಕಿಲೋಮೀಟರ್. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 1,70,000. ಅದರ ಬೆನಿಲಿ 250 ಅಡ್ವೆಂಚರ್ ಇದೆ ಸರ್, ಇದರಲ್ಲಿ ಟಾಪ್ ಪೈನ್ ಮಾಡಲು ಸರ್, ಅದು 1,70,000. ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡ ಸರ್. ಮೈ ಬಜಾರ್ ಚಾನೆಲ್ನ ಈ ಸತಿ ಗಣೇಶ ಹಬ್ಬಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ 7 ಆಫರ್ ರೆಡಿ ಇದೆ ಸರ್. ಸರ್ RC ನೀವು ನೋಡ್ತಾನೆ ಇರ್ಬೋದು, RC ಯಾವ್ದು ಬೇಕು ಸರ್ ನಿಮಗೆ? 125 ಬೇಕಾ, 200 ಬೇಕಾ, 390 ಬೇಕಾ, ಯಾವ ಕಲೆಕ್ಷನ್ ಅಲ್ಲಿ ಬೇಕು ಸರ್? MT15 ತುಂಬಾ ಜನ ಕೇಳ್ತಾನೆ ಇದ್ರಿ ನೀವು, MT15 ರೆಡಿ ಇದೆ. NS 125 ಆಗಿರ್ಬೋದು, 160 ಆಗಿರ್ಬೋದು, 200 cc ಆಗಿರ್ಬೋದು. 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 1,00,000 ಹೇಳ್ತಾ ಇದೀವಿ. ಪ್ಲಾಟಿನಾ ಬೇಕಾ ನಿಮಗೆ? 70,000 ಆಗುತ್ತೆ. ಪ್ಯಾಷನ್ ಪ್ರೋ ಬೇಕಾ? 50,000 ಆಗುತ್ತೆ. ಇವಾಗ ಹೇಳ್ತೇನೆ, 1,95,000. ನಿಮಗೆ ಜಾವಾ ಬೇಕಾ? ಜಾವಾ 42 ಬೇಕಾ? ಜಾವಾ 42 ಇದೆ. ಜಾವಾ ಪರಕ್ ಬೇಕಾ? ಜಾವಾ ಪರಕ್ ಇದೆ. ಹಿಮಾಲಯ ಬೇಕಾ? ಬರೀ ನೀವು 80,000 ರೂಪಾಯಿ ತಗೊಂಬನ್ನಿ, ಆ ಗಾಡಿನ ತಗೊಂಡೋಗ್ಬೋದು. ಜಿಟಿಗೆ ಏನ್ ಹೇಳಿ, ಜಿಟಿಗೆ 1,35,000 ತಗೊಂಬನ್ನಿ, ಆ ಗಾಡಿನ ತಗೊಂಡ್ಬೋದು. ನಿಮಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಥಂಡರ್ ಬರ್ಡ್ ಏನಾದ್ರೂ ಬೇಕು ಅಂದ್ರೂ ಅಷ್ಟೇ, ಬರೀ ಒಂದು ನಿಮ್ಮ 45-50,000 ತಗೊಂಬನ್ನಿ. ಇಷ್ಟೆಲ್ಲ ಕಲೆಕ್ಷನ್ ಎಲ್ಲ ಕೊಟ್ಟಾದ್ಮೇಲೆ ಏನಪ್ಪ ನೀವು ಜಾಸ್ತಿ ಕನ್ಫ್ಯೂಷನ್ ಆಗೋದು ಬೇಡ. ನಿಮಗೆ ಲೋನ್ ಬೇಕಾ? ಲೋನಲ್ಲೂ ಗಾಡಿ ಇದೆ. ಕ್ಯಾಶ್ ಬೇಕಾ? ಕ್ಯಾಶಲ್ಲೂ ಗಾಡಿ ಇದೆ. ಏನ್ ಹೇಳಿ, ಕ್ಯಾಶ್ ಬೇಕಾ? ಕ್ಯಾಶಲ್ಲೂ ಗಾಡಿ ಇದೆ. ಸೊ ಆಲ್ ನಮಸ್ತೆ ಕೊರಳೆ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದರೆ ಇದು ನಮ್ಮ ಬಜಾರ್, ನಾನು ಪ್ರೀತು. ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ಒಂದು ಬುಲೆಟ್ ಅಂದರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಆ್ಯಂಡ್ ಇನ್ನೂ ಕೆಲವರಿಗೆ ಆ ಹೆಸರು ಕೇಳಿದ್ರೆ ಕಿವಿ ನೆಟ್ಕಾಗ್ಬಿಡುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ನನ್ನ ಲೈಫಲ್ಲಿ ನಾನು ಏನೋ ಒಂದು ಇಯರ್ ಮುಗಿಯೋಷ್ಟಲ್ಲಿ ಆ ಬುಲೆಟ್ ಗಾಡಿ ತಗೋಬೇಕು, ಮದುವೆ ಆಗೋಷ್ಟಲ್ಲಿ ಬುಲೆಟ್ ಗಾಡಿ ತಗೋಬೇಕು, ನಮ್ಮ ಹುಡುಗಿ ಕರ್ಕೋಬೇಕು. ಇಲ್ಲಾದ್ರೂ ಈ ಟ್ರಾಫಿಕಲ್ಲೆಲ್ಲ ಗೇರ್ ಗಾಡಿ ಓಡಿಸೋಕ್ಕಾಗಲ್ಲ ಅಂತಂದವ್ರಿಗೆ ಒಂದು ಮೊಪೆಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕಾಲೇಜ್ಗೆ ಹೋಗೋರ್ಗಂತೂ ಯಾವ್ದಾದ್ರು ಒಂದು ಗಾಡಿ ಬೇಕೇ ಬೇಕು ಬಿಡು, ಡ್ಯಾಡಿ ನಾನು ಕಾಲೇಜ್ಗೆ ಹೋಗ್ಬೇಕು, ಅಪ್ಪ ನಂಗೆ ಒಂದು ಕಾಲೇಜ್ಗೆ ಹೋಗ್ಬೇಕು, ಅಮ್ಮ ನಾನು ಕಾಲೇಜ್ಗೆ ಹೋಗೋ ಒಂದು ಬೈಕ್ ಬೇಕು ಅಂತ ಇರ್ತಾರೆ. ಸೊ ಅಂಥವ್ರೆಲ್ಲ ಏನಂತಂದರೆ ಶೋರೂಮ್ಗೆ ಹೋಗಿ ಅಷ್ಟು ಒಂದು ದೊಡ್ಡ ದೊಡ್ಡ ಬಜೆಟ್ ಅಮೌಂಟ್ ಕೊಟ್ಟು ತೊಗೊಳೋಕ್ಕಾಗಲ್ಲ ಅಂತಂದರು, ಅದರಲ್ಲಿ 50% ಕಮ್ಮಿ ಇರುವಂಥ ಯೂಸ್ಡ್ ಬೈಕ್ಗಳು ನೋಡುವಂಥವ್ರು ತುಂಬ ಜಾಸ್ತಿ. ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಯಾರಾದರೂ ಬೈಕ್ ಹುಡುಗರು ಈ ವಿಡಿಯೋ ಶೇರ್ ಮಾಡಿ, ಓಕೆನಾ? ಸೊ ಆಯ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಪ್ರೀತು ಸರ್, ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ನಾನು ಸಾಗರ ಆಟೋಮೊಬೈಲ್ಸ್ ಬಂದಿರೋ ರೀಸನ್ ಏನಂತಂದ್ರೆ, ಗಣೇಶ ಹಬ್ಬ ಬಂದಿದೆ, ಗಣೇಶ ಹಬ್ಬನ ಪ್ರಯುಕ್ತ ಇವರು ಮಾಮೂಲಿ ನಾರ್ಮಲ್ ಆಗಿ ಒಂದು 6 ಆಫರ್ ಕೊಡ್ತಿರೋ, 6 ಆಫರ್ ಕೊಡ್ತಿರೋ ನಾರ್ಮಲ್ ಆಗಿನ ಪೆಟ್ರೋಲು ಹೆಲ್ಮೆಟ್ ಈ ಥರ ಎಲ್ಲ ಹಾಕೊಂಡು. ಬಟ್ ಪರ್ಟಿಕ್ಯುಲರ್ ಈ ವಿಡಿಯೋದಲ್ಲಿ ಗಣೇಶ ಹಬ್ಬದ ದಿನನೇ, ಅಂದರೆ ಕೈ ಬಿಡಿ ಸರ್ ಇರಲಿ, ಅವ್ರು ಹೇಳ್ಬಿಡ್ತೀನಿ, ಕೈ ಹಿಡ್ಕೊಂಡು ಹೆಂಗೆ ಕರ್ಕೊಂಡಿದ್ದಾರೆ, ಓಕೆ ಪರವಾಗಿಲ್ಲ. ಅಂದರೆ ಗಣೇಶ ಹಬ್ಬದ ದಿನನೇ ಗಾಡಿ ತೊಗೊಂಡ್ರೆ ಪರ್ಟಿಕ್ಯುಲರ್ಗೆ ಅವತ್ತು ಒಂದು ದಿನ ಮಟ್ಟಿಗೆ ಮಾತ್ರ ಒಂದು ಆಫರ್ನ ಕೊಟ್ಟಿದ್ದಾರೆ. ಏನು ಆಫರು ಅಂತಂದರೆ, ಒಂದು ಬೈಕ್ಗೆ ಬೈಕೇ ಫ್ರೀ ಕೊಡ್ಬೋದು, ಇಲ್ಲ ಒಂದು ಮೊಬೈಲ್ ಫ್ರೀ ಕೊಡ್ಬೋದು, ಸೈಕಲ್ ಫ್ರೀ ಕೊಡ್ಬೋದು, ಇಲ್ಲ ಅಂದರೆ 10,000 ರೂಪಾಯಿ ಇದನ್ನು ಗಿಫ್ಟೇ ಕೊಡ್ಬೋದು, ಇಲ್ಲ 1,000 ರೂಪಾಯಿ ಇದೇನೋ ಗಿಫ್ಟೇ ಕೊಡ್ಬೋದು, ಅದು ನನಗೆ ಗೊತ್ತಿಲ್ಲ. ಸೊ ಇದರ ಯೂನಿಕ್ ಆಗಿ ಒಂದು ಗಿಫ್ಟ್ನ ಕೊಡ್ತಾರೆ ಅವತ್ತಿನ ದಿನದ ಒಂದು ದಿನದ ಮಟ್ಟಕ್ಕೆ ಮಾತ್ರ. ಅಂದರೆ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಕುಣಿಸುವಂಥ ದಿನ ಯಾರೇ ಗಾಡಿ ತೊಗೊಂಡ್ರೆ ಅವತ್ತಿನ ದಿನ ಒಂದು ಗಿಫ್ಟ್ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬೋದು, ಓಕೆನಾ? ಸೊ ತಡ ಮಾಡಬೇಡ ಸರ್, ಇವತ್ತು ಮೊಪೆಟ್ಸ್ ಅಂತ ಬಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಮೊಪೆಟ್ ಬಂದ್ಬಿಟ್ಟು 30-35,000 ಶುರುವಾಗುತ್ತೆ. ಗೇರ್ ವೆಹಿಕಲ್ ಬೇಕು ಅಂದರೆ 25-30,000 ಶುರುವಾಗುತ್ತೆ. ಬುಲೆಟು ಸರ್? ಬುಲೆಟ್ ಬೇಕಂದ್ರೆ 80,000 ಶುರುವಾಗುತ್ತೆ. ಆಮೇಲೆ ಇನ್ನೊಂದು ನೀವು ನೋಡ್ತಾ ಇರಂಗೆ ಸೂಪರ್ ಬೈಕ್ ಸರ್, ಸೂಪರ್ ವೆಹಿಕಲ್ ಬೇಕು ಅಂದರೆ ನಿಮಗೆ ಹಾರ್ಲಿ ರೆಡಿ ಇದೆ. ಹಾರ್ಲಿ ಬೇಕಂದ್ರೆ ನಿಮಗೆ 2.5-3 ಲಕ್ಷದಿಂದ ಶುರುವಾಗುತ್ತೆ. ಪ್ಲಸ್ ನಿಮಗೆ ಹಿಮಾಲಯ ಆಗಿರ್ಬೋದು, ಹಿಮಾಲಯ ಬೇಕು ಅಂದರೆ ಸರ್ 1.35-1.40 ಆಗ್ಬೋದು. ಬಿಡಿ ಬಿಡಿ, ಲಾಗ್ ಆಗ್ಬಿಡುತ್ತೆ, ತೋರಿಸ್ತೋಗೋಣ. ಮಲ್ಟಿ ಶೋರೂಮ್ ಅಂತಲೇ ಹೇಳ್ಬೋದು, ಇವ್ರದ್ದು 2 ಶೋರೂಮ್ ಇದೆ, ಇಲ್ಲೋ 3 ಫ್ಲೋರ್, ಅಲ್ಲೋ 3 ಫ್ಲೋರ್, ಸಾಕ್ಬಿಟ್ಟಿದ್ದಾರೆ. ಸೊ ಇವೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದ ಆ್ಯಂಡ್ ಇವರಿಂದ ಆ್ಯಂಡ್ ನಿಮ್ಮಿಬ್ಬರಿಂದ ನಮ್ಮ ಚಾನಲ್ ಅಷ್ಟೇ. ಸೊ ಇವಾಗ ತಡ ಮಾಡೋದ್ಬೇಡ. ಸೊ ಅಶೋಕ್ ಸರ್ ಹೇಗಿದ್ದೀರಾ? ಮೊದಲೇ ಕೈ ಕೊಟ್ಟಿದ್ದೆ, ಇನ್ನೊಂದು ಸಲ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವರು ಒಂಥರ ಯೂಟ್ಯೂಬ್ಗೆ ಸ್ಟಾರ್, ಯೂಸ್ಡ್ ಬೈಕ್ಗೆ ಸ್ಟಾರ್ ಅಂತಲೇ ಹೇಳ್ಬೋದು. ಸೊ ಇವರ ಯೂನಿಕ್ ಆಗಿ ಇವರು ನೇಮ್ ಕೊಡಬೇಕು, ಸ್ಟಾರ್ ಬೈಕರ್ ಅಂತಲೇ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ, ಸ್ಟಾರ್ ಬೈಕರ್. ಓಕೆನಾ? ಚೆನ್ನಾಗಿದೆಯಲ್ಲ.
ಸರ್ ಇಮೇಲಿಂದ ನಿಮ್ ನೇಮು ಸ್ಟಾರ್ ಬೈಕರ್ ಅಂತ ಇಟ್ಕೊಳ್ಳೋಣ. ನಿಮ್ ಆಶೀರ್ವಾದ ಸರ್, ಹಂಗೆ ಇರ್ಲಿ ಸರ್, ಇನ್ನೂ ಒಳ್ಳೇದು ಸರ್. ಓಕೆ, ಸ್ಟಾರ್ ಬೈಕರ್ ಆಗಿರುವಂತಹ ನಮ್ಮ ಅಶೋಕ್ ಸರ್ ನಮ್ ಜೊತೆ ಇದಾರೆ, ಇವಿ ಗಾಡಿಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಸೊ ನಿಮ್ಗೆ ಇಷ್ಟವಾಗಿರೋ ಬೈಕ್ ಯಾವುದು ಅಂಡ್ ಯಾವ್ದು ಬೇಕಾಗಿದೆ, ಸೊ ಈ ತರ ಫುಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನೀವು ಉಡಿತರ ಪರ್ಟಿಕ್ಯುಲರ್ ಬೈಕ್ ಇಲ್ಲ ಅಂದ್ರೆ ಸ್ಕ್ರೀಮೇಕ್ ಅಂತ ನಂಬರ್ ಕಾಲ್ ಮಾಡಿ, ಸೊ ಇನ್ನೂ ಫುಲ್ ಇನ್ಫಾರ್ಮೇಶನ್ ಕೊಡ್ತಾರೆ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸರ್ ಮೊದಲಾಗಿ ಡ್ಯೂಕ್ ಹೇಳಿ ಸರ್ ಹಾಗೆ. ಸರ್ ಮೊದಲನಾಗಿ KTM ಡ್ಯೂಕ್ ಈ ಸತಿ ಗಣೇಶ ಹಬ್ಬಕ್ಕೆ ಆಫರ್ ಸಮೇತ ಹೇಳ್ತಾ ಇದೀನಿ ಸರ್. ಈ ಸತಿ ಏನ್ ಹೇಳಿ ಮೈ ಬಜಾರ್ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಿಮಗೆ 7 ಆಫರ್ ಸಿಗುತ್ತೆ ಸರ್. 7 ಆಫರ್ ಸಿಗುತ್ತೆ. ಎಲ್ಲದಕ್ಕೂ 6 ಆಫರ್ ಇತ್ತು. ಈ ಸತಿ ಪ್ರೀತು ಸರ್ ಬಂದಿದ್ದಾರೆ ಅನ್ಬಿಟ್ಟು 7 ಆಫರ್ ಇದೆ ಸರ್ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ. ಯಾವ್ದೇ ಗಾಡಿ ಇರ್ಲಿ ಸರ್, ಇದು ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 185,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಡಾಮಿನಾ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 170,000 ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ ಸರ್. RR310 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 195,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ RS200 2017 ಮಾಡಲ್ ಸಿಂಗಲ್ ಓನರ್ ABS ಮಾಡಲ್. ಈ ಸತಿ ಬಂದ್ರೆ ತಡ ಮಾಡ್ತೀರಾ, ಗಣೇಶ ಹಬ್ಬಕ್ಕೆ ಬೇಗ ಬನ್ನಿ, ಗಾಡಿ ತಗೊಂಡೋಗಿ ಸರ್. 95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ ಸರ್. ಡ್ಯುಯಲ್ ಚಾನಲ್ ABS ಸಮೇತ ಇದೆ ಸರ್. KTM RC ನಿಮಗೆ 200cc ಲೇಟೆಸ್ಟ್ 2023 ಹುಡುಕೋರ್ಗೆ ಈ ಸತಿ ತಡ ಮಾಡಿದಿರ, ಬೇಗ ಬನ್ನಿ ಗಾಡಿ ತಗೊಂಡೋಗಿ ಸರ್. ಬರೀ ನಿಮಗೆ 245,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ ಸರ್. ಸರ್ ಬೆನಿಲಿ 250 ಅಡ್ವೆಂಚರ್ ಇದೆ ಸರ್, ಇದರಲ್ಲಿ ಟಾಪ್ ಪೈನ್ ಮಾಡಲು ಸರ್. ಅದು ಅಡ್ವೆಂಚರ್ ಅಲ್ಲಿ ಏನಪ್ಪ ಸ್ಪೆಷಲ್ ಎಡಿಷನ್, 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 290,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಅಡ್ವೆಂಚರ್ ಇದೆ ಸರ್, ಅಡ್ವೆಂಚರ್ ಹುಡ್ಕೋರ್ಗಂತೂ ಇವಾಗ ಹೇಳ್ತಾ ಇದೀನಿ, ತಡ ಮಾಡಿದಿರ ಗಣೇಶ ಹಬ್ಬಕ್ಕೆ ಬೇಗ ಬನ್ನಿ ಗಾಡಿ ತೊಗೊಂಡೋಗಿ. 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 295,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಡ್ಯೂಕ್ ಅಲ್ಲಿ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 375,000 ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ ಸರ್. ಸರ್ ಈ ನೆಕ್ಸ್ಟ್ ಗಾಡಿ ನೀವು ನೋಡ್ತಾನೆ ಇರ್ಬೋದು, ಡ್ಯೂಕ್ ಗಳಲ್ಲಂತೂ ಒಳ್ಳೆ ಕಲೆಕ್ಷನ್ ಗಳು. 2023 ಮಾಡಲು ಯಾರಾದ್ರೂ ಹುಡ್ಕೋರ್ಗೆ 2023, 2024, 2022 ಯಾವ್ದಾದ್ರು ಗಾಡಿಗಳು ಬೇಕು ಅಂದ್ರೆ ತಡ ಮಾಡಿದಿರ ಬೇಗ ಬನ್ನಿ ಸರ್. 2023 ಮಾಡಲು 365,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಆಗ್ಬೋದು ಸರ್? ಈ ಗಾಡಿಗೆ ಡೌನ್ ಪೇಮೆಂಟ್ 120,000 ಮಾಡಿ ಸರ್. ಸರ್ ಡ್ಯೂಕ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಆರೆಂಜ್ ಎಲ್ಲೋ ವೀಲ್ಸ್, ABS ಟಾಪ್ ಪೈನ್ ಮಾಡಲ್ ಇದೆ. 170,000 ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡ ಸರ್. ಡ್ಯೂಕ್ 200cc 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 135,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ನೆಕ್ಸ್ಟ್ ಆರೆಂಜ್ ಕಲರ್ ಅಲ್ಲಿ ಬೇಕಾ ನಿಮ್ಗೆ, ವೈಟ್ ಕಲರ್ ಅಲ್ಲಿ ಬೇಕಾ ಸರ್? 135,000 ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಅದು. ಸರ್ ನೆಕ್ಸ್ಟ್ ನೀವು ಡ್ಯೂಕ್ ಕಲೆಕ್ಷನ್ ಅಲ್ಲಿ RC ನೋಡ್ತೀರಾ ಸರ್? RC ಬೇಕಂದ್ರೆ RC ಇದೆ, ಡಾಮಿನರ್ ಬೇಕಂದ್ರೆ ಡಾಮಿನರ್ ಇದೆ, ಡ್ಯೂಕ್ 125 ಬೇಕಾ, 200 ಬೇಕಾ, ಏನ್ ಹೇಳಿ ಅಡ್ವೆಂಚರ್ ಬೇಕಾ, ನಿಮ್ಗೆ ಯಾವ ತರ ಗಾಡಿಗಳು ಬೇಕು ಸರ್? ಎಲ್ಲ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ರೆಡಿ ಇದೆ. ಮೈ ಬಜಾರ್ ಚಾನಲ್ ನ ಈ ಸತಿ ಗಣೇಶ ಹಬ್ಬಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ 7 ಆಫರ್ ರೆಡಿ ಇದೆ ಸರ್. 7ನೇ ಆಫರ್ ಏನು ಅಂತ ತಡ ಮಾಡಿದ್ರೆ ವಿಡಿಯೋನ ಸ್ಕ್ರಿಪ್ ಮಾಡಿದಿರಾ ಕರೆಕ್ಟ್ ಆಗಿ ನೋಡಿ, ಒಳ್ಳೆ ಆಫರ್ ಇದೆ. ಗಣೇಶ ಹಬ್ಬಕ್ಕೆ ಒಂದೇ ಒಂದಿನ ಆಫರ್ ಇರೋದದು, ಇವಾಗ ಹೇಳಿದೀನಿ, ತಡ ಮಾಡಿದಿರಾ ಬೇಗ ಬನ್ನಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಸರ್, ನೆಕ್ಸ್ಟ್ RC ಹೇಳ್ಬಿಡಿ ಸರ್. ಇದು ಸರ್ RC ನೀವು ನೋಡ್ತಾನೆ ಇರ್ಬೋದು. RC ಯಾವ್ದು ಬೇಕು ಸರ್ ನಿಮಗೆ? 125 ಬೇಕಾ, 200 ಬೇಕಾ, 390 ಬೇಕಾ, ಯಾವ ಕಲೆಕ್ಷನ್ ಅಲ್ಲಿ ಬೇಕು ಸರ್? 4 ಕಲೆಕ್ಷನ್ ರೆಡಿ ಇದೆ ಸರ್. ಇದು RC ಯಾವ್ದಿದು ಸರ್? 2016 ಮಾಡಲ್ ಸಿಂಗಲ್ ಓನರ್. 145,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಸರ್ ಇದು 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸರ್ 175,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಇದು ಬಂದ್ಬಿಟ್ಟು 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 200,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಡಾಮಿನರ್ ಕಲೆಕ್ಷನ್ ನೀವು ನೋಡ್ತಾನೆ ಇರ್ಬೋದು ಸರ್. 2018 ಮಾಡಲ್ ಇದೆ, 2022 ಮಾಡಲ್ ಇದೆ ಸರ್. ಡಾಮಿನರ್ ಬೇಕಂದ್ರೆ ನಿಮಗೆ 400cc ಗೋಲ್ಡನ್ ಅಲಾಯ್ ವೀಲ್ಸ್, ABS ಟಾಪ್ ಪೈನ್ ಮಾಡಲು ರೆಡಿ ಇರುವಂತ ಗಾಡಿ ಸರ್ ಇದು. ಸರ್ ಇದು 160,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ನೆಕ್ಸ್ಟ್ ಇದು ಇದು 2022 ಮಾಡಲು ಸರ್. 190,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡಿ, ಏನಪ್ಪ 200cc ಸ್ಟಿಕ್ಕರಿಂಗ್ ಹಾಕಿದ್ದಾರೆ, ಆರೆಂಜ್ ಅಲಾಯ್ ವೀಲ್ಸ್ ಇದೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಇದು ಬಂದ್ಬಿಟ್ಟು 125cc ಆರೆಂಜ್ ಅಲಾಯ್ ವೀಲ್ಸ್ ಇದೆ, ABS ಇದೆ, ಟಾಪ್ ಪೈನ್ ಮಾಡಲು ಸರ್. 145,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಎರಡರಲ್ಲ ಒಂದ ಸರ್? ಒಂದು ಸರ್. ಆರೆಂಜ್ ಎಲ್ಲೋ ವೀಲ್ಸ್ ಇರೋದನ್ನ ಕರೆಕ್ಟ್ ಆಗಿ ನೋಡ್ಸ್ಕೊಳ್ಳಿ, ಅದು 125cc, ಅದು 200cc ಸ್ಟಿಕ್ಕರಿಂಗ್ ಮಾತ್ರ ಮಾಡಿರೋದು ಅಷ್ಟೇನೆ. ಇದಾ ಬ್ಲಾಕ್ ಕಲರ್? ಹೌದು ಸರ್, ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ ಸರ್. ಅದು ಬ್ಲಾಕ್ ವಿತ್ ವೈಟ್ ಸ್ಟಿಕ್ಕರಿಂಗ್ ಅಲ್ಲಿ ಸಿಗುತ್ತೆ, ಆರೆಂಜ್ ಎಲ್ಲೋ ವೀಲ್ಸ್ ಇರುತ್ತೆ ಸರ್. ಅದು ಯಾವ ಸಿಸಿ ಹೇಳಿದ್ರಲ್ಲ ಸರ್? ಇದು 125cc ಸರ್. ಇದು 2019 ಮಾಡಲು ಸಿಂಗಲ್ ಓನರ್. 140,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ ಸರ್, ಇದು ನೆಕ್ಸ್ಟ್ ಸರ್? ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 178,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ನೆಕ್ಸ್ಟ್
ಸರ್ ಇದು ಬಂದ್ಬಿಟ್ಟು MT15 ತುಂಬಾ ಜನ ಕೇಳ್ತಾನೆ ಇದ್ರಿ ನೀವು, MT15 ರೆಡಿ ಇದೆ, 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 178,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ ಸುಜುಕಿನಲ್ಲಿ ಜಿಕ್ಸರ್ ಇದು, 250cc ಟಾಪ್ ಐನ್ ಮಾಡಲು ಸ್ಪೆಷಲ್ ಎಡಿಷನ್ ಸರ್, 145,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ಈ ಕಲೆಕ್ಷನ್ ನೀವು ನೋಡ್ತಾನೆ ಇರ್ಬೋದು, ಒಂದು ಹಾರ್ನೆಟ್ ಮಾತ್ರ ಮಧ್ಯದಲ್ಲಿ ನಿಂತಿದೆ. ಹಾರ್ನೆಟ್ ಬಿಟ್ಬಿಟ್ಟು ನಿಮಗೆ NS125 ಆಗಿರ್ಬೋದು, 160 ಆಗಿರ್ಬೋದು, 200cc ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತಹ ಗಾಡಿಗಳು ಸರ್. ನಿಮಗೆ NS ಬೇಕು ಅಂದ್ರೆ ಸರ್ 95,000 ಶುರು ಆಗುತ್ತೆ ಸರ್. ನಿಮಗೆ NS125 ಬೇಕಾ, 200cc ಬೇಕಾ ಸರ್, ಯಾವ ಮಾಡ್ಲಿಂದ ಬೇಕು ಸರ್ ನಿಮಗೆ? ಎಲ್ಲ ಮಾಡ್ಲ್ ಕಲೆಕ್ಷನ್ ಯಾವ ಕಲರ್ ಅಲ್ಲಿ ಬೇಕು ಎಲ್ಲ ರೆಡಿ ಇರುವಂತದ್ದು ಪ್ರೀತು ಸರ್, ಎಲ್ಲ ರೆಡಿ ಇರುವಂತದ್ದು ಸರ್ ಇದು. ಓಕೆ ಸರ್, ಅದು RS ಲವರ್ಸ್ ಇರ್ತಾರೆ, NS ಲವರ್ ಇರ್ತಾರೆ, ಸೊ KTM ಲವರ್ಸ್ ಇರ್ತಾರೆ, ಬಟ್ ಪರ್ಟಿಕ್ಯುಲರ್ ತೋರಿಸ್ಬೋಣ ಸಿಂಗಲ್ ಯಾಕಂದ್ರೆ. ಓಕೆ ಸರ್, ಇದೇ ಬಿಡಿ ಸರ್ ಈ ಬೈಕ್ ಸರ್. ಇದು ಬಂದ್ಬಿಟ್ಟು ನಿಮಗೆ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಇದೇನು ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್? ಇದು 1.5 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟು ಸರ್, ನೆಕ್ಸ್ಟು NS160cc 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 100,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ನೆಕ್ಸ್ಟು ಇನ್ನೊಂದು NS160 ಇದೆ ನೋಡಿ ಸರ್, 110,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಹೊಂಡಾ ಹಾರ್ನೆಟು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 85 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ನೆಕ್ಸ್ಟು NS200cc ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಅದೂ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಅದು 125,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ನೆಕ್ಸ್ಟು ಸರ್, ಅದು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ವೈಟ್ ಚಾರ್ಜಿ ಸಮೇತ ಇದೆ, ವೈಟ್ ಅಲಾಯ್ ವೀಲ್ಸ್ ಇದೆ, 200cc ಸರ್ ಅದು. ನೋಡ್ತಾನೆ ಇರ್ಬೋದು ಪ್ರೈಸು ಸರ್, 22 ಮಾಡಲು ಸರ್, ಅದು 130 ನೆಗೋಷಿಯಬಲ್ ಆಗುತ್ತೆ ಸರ್. ರೆಡ್ಡು ಮತ್ತು ಬ್ಲ್ಯಾಕು 2021 ಮಾಡಲು ಸಿಂಗಲ್ ಓನರ್, 140 ಹೇಳ್ತಾರೆ, ಅದು ಕಮ್ಮಿ ಆಗುತ್ತೆ ಸರ್. 200cc ರೆಡ್ ಬ್ಲ್ಯಾಕ್ ಬಂದು 6675 ಅಂತ, ಅದು 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಅದು ನಿಮಗೆ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಎಕ್ಸ್ಪಲ್ಸ್ ಹೇಳ್ಬಿಡಿ ಸರ್. ಎಕ್ಸ್ಪಲ್ಸ್ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಇದು 145,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಎಷ್ಟು ಓಡಿದೆ ಇದು ಸರ್? ಇದು ಜಸ್ಟ್ ಇವನ್ ಬರೀ 10,000 ಓಡಿದೆ ಸರ್. ರೆಕಾರ್ಡೆಡ್ ಹೌದು ಸರ್, ಸರ್ವಿಸ್ ಹಿಸ್ಟ್ರಿ ಸಮೇತ ರೆಡಿ ಇದೆ ಸರ್. ಓಕೆ ಸರ್, ಇದ್ರ ಬಿಡಿ ಸರ್. ಹಾಗೆ ಸರ್, 2019 ಮಾಡಲು ಸಿಂಗಲ್ ಓನರ್, 130,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. 2023 ಇದೆ ಸರ್, ಯಾವ್ದು ಬೇಕು ಸರ್ ನಿಮಗೆ, ಯಾವ ಕಲೆಕ್ಷನ್ ಅಲ್ಲಿ ಬೇಕು? 2023 ಬೇಕಂದ್ರೆ 185 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. 2022 ಬೇಕಂದ್ರೆ 175,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಯಾವ್ಯಾವ್ದು ಯಾವ ಮಾಡಲು ಬ್ಲೂ ಕಲರ್ ಸರ್? 23 ಮಾಡಲು, 22 ಇದೆ, 19 ಮಾಡಲು ಇದೆ, ಅಲ್ಲೊಂದು 22 ಮಾಡಲು ಇದೆ ನೋಡಿ ಸರ್. ಅಲ್ಲಿ ಯಾವ ಕಲೆಕ್ಷನ್ ಬೇಕು ಸರ್? ಎಲ್ಲ ಕಲೆಕ್ಷನ್ ಎಲ್ಲ ರೆಡಿ ಇದೆ ಸರ್. ಮೇಲೆ ಮೇಲೆ ಎಲ್ಲ ಮೈಲೇಜ್ ವೆಹಿಕಲ್ ಸರ್. ಇದು ಯಾರಾದ್ರೂ ನಾವು ಹೈಟ್ ಕಮ್ಮಿ ಇದೀವಿ, ಶಾರ್ಟ್ ವೆಹಿಕಲ್ ಏನು ಒಂದು ತಲೆ ಕರ್ಸ್ಕೊಳಕ್ ಬಿಡಿ, ಹೈಟ್ ಕಮ್ಮಿ ಇದ್ರು ಶೋಲ್ಡರ್ ಪೈನ್ ಬ್ಯಾಕ್ ಪೈನ್ ಏನೂ ಬರಲ್ಲ ನಿಮ್ಗೆ. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಎರಡಲ್ಲಿ ಯಾವ್ದು ಬೇಕು ನಿಮಗೆ? 150 ಬೇಕಾ, 220 ಬೇಕಾ, ನೀವು ನೋಡ್ತಾನೆ ಇರ್ಬೋದು, ನಿಮ್ ಕಣ್ಣು ಮುಂದೆಗಡೆ ಗಾಡಿ ರೆಡಿ ಇದೆ ಸರ್. ಅದು ಅದೇನ್ ಪ್ರೈಸು ಸರ್? ಅದು ಬಂದ್ಬಿಟ್ಟು ನಿಮಗೆ 65,000, ಅದನ್ನು ಕಮ್ಮಿ ಆಗುತ್ತೆ ಸರ್. ನಡೀರಿ ಮೇಕ್ ಹೋಗೋಣ, ಬನ್ನಿ ಸರ್. ನಡೀರಿ ನೀವು ಬೈಕೆಲ್ಲ ನಿಮ್ಮ ಮೆಟ್ಲ ಹತ್ತಿರಲ್ಲೆಲ್ಲ ಪಂಡ್ರು ಅಂತ ಹೇಳ್ಬೋದು ಇವರು ನೋಡಿ, ಅಂತ ಹತ್ತಿಸ್ಬಿಟ್ರು ಸರ್. ಇನ್ನೊಂದು 220 ಪಲ್ಸರ್ ಇದೆ ಸರ್. ಹಾಗೆ ಸರ್, 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, 70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ ಸರ್, FZ ನಿಮಗೆ ಲೇಟೆಸ್ಟು ಟಾಪ್ ಐನ್ ಮಾಡಲು, 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, ಈ ಗಾಡಿ ಬಂದ್ಬಿಟ್ಟು 115,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಅವೆಂಜರ್ ಮತ್ತೊಂದಿದೆ ಸರ್, ಅವೆಂಜರ್ ನಿಮಗೆ ನೀವು ನೋಡ್ತಾನೆ ಇರ್ಬೋದು, 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, 70,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಈ ಮೈಲೇಜ್ ವೆಹಿಕಲಲ್ಲಿ ಯಾವ ಗಾಡಿ ಬೇಕು ಸರ್ ನಿಮ್ಮ ಕಲೆಕ್ಷನ್ ನೀವು ನೋಡ್ತಾನೆ ಇರ್ಬೋದು. ಪ್ಲಾಟಿನಾ ಬೇಕಾ ನಿಮಗೆ? 70,000 ಆಗುತ್ತೆ. ಪ್ಯಾಷನ್ ಪ್ರೋ ಬೇಕಾ? 50,000 ಆಗುತ್ತೆ. ಇದು 62,000 ಆಗುತ್ತೆ. ಹೋಂಡಾ ಡ್ರೀಮ್ 48,000 ಆಗುತ್ತೆ ಸರ್. ಹೋಂಡಾ ಶೈನ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಓನರ್ ವೆಹಿಕಲ್ಲು, ಈ ಗಾಡಿ ಬಂದ್ಬಿಟ್ಟು ನಿಮಗೆ 55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಪಲ್ಸರ್ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ 100,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು ಸರ್, FZ ನೀವು ನೋಡ್ತಾನೆ ಇರ್ಬೋದು, FZ ಸರ್ V3 ಬೇಕಾ, V2 ಬೇಕಾ, V3S ಬೇಕಾ, ನಿಮಗೆ ಯಾವ್ದು ಬೇಕು ಸರ್? ಎಲ್ಲ ಕಲೆಕ್ಷನ್ ಎಲ್ಲ ರೆಡಿ ಇದೆ ಸರ್ ಇದರಲ್ಲಿ, ನೀವು ನೋಡ್ತಾನೆ ಇರ್ಬೋದು ಸರ್. ಸರ್ ಇದೇ ಹೇಳಿ ಸರ್, ಇದು ಬಂದ್ಬಿಟ್ಟು 95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು 95,000 ಹೌದು ಸರ್. ಇದು ಬಂದ್ಬಿಟ್ಟು ನಿಮಗೆ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಮತ್ತೆ ಈ ಗಾಡಿ ಬಂದ್ಬಿಟ್ಟು ನಿಮಗೆ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಓಕೆ, ಅಪಾಚಿ ಕಲೆಕ್ಷನ್ ನೀವು ಬಂದ್ರೆ 2019 ಮಾಡಲ್ ಇದೆ ಸರ್, 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 75,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು 80,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು 85,000 ಹೌದು ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 58,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಹೋಂಡಾ ಎಕ್ಸ್ಪ್ಲೇಡು ಇವಾಗ ಹೇಳ್ತಾ ಇದ್ದೀನಿ ಸರ್, 75,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. NS200cc ಬ್ಲ್ಯಾಕ್ ಬೇಕಾ, ವೈಟ್ ಬೇಕಾ, ಯಾವ ಕಲೆಕ್ಷನಲ್ಲಿ ಬೇಕು ನೀವು ನೋಡ್ತಾನೆ ಇರ್ಬೋದು.
ಸರ್ ಬರೀ ನಿಮಗೆ ಸ್ಟಾರ್ಟಿಂಗು 65,000-70,000 ಶುರುವಾಗುತ್ತೆ ಸರ್ ನಿಮಗೆ. ಹೇಳಿ ಸರ್ ಡ್ಯೂಕು. ಸರ್ ಡ್ಯೂಕು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 145,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್ ಇದು. ಸರ್ MT15 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, ಇವಾಗ ಹೇಳ್ತೇನೆ 195,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್ ಗಾಡಿ ಇದು. ಜಸ್ಟ್ ಇವನ್ ನಿಮಗೆ 7,000 ಸರ್ ಹೊಡಿರೋದು ಗಾಡಿ ಇದು, ನೀವು ನೋಡ್ತಾನೆ ಇರ್ಬೋದು ಗಾಡಿ ಇದು 7,000 kilometers ಓಡಿದೆ ಸರ್. ನೆಕ್ಸ್ಟ್ FZ V3 ವರ್ಷನ್ 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 105,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಒಂದು ಎಮ್ಮೆ ತರ ಇದೆ ಅಂತ ಹೇಳ್ಬೋದು, ಇದು ಎಮ್ಮೆ ಕರ ತರ ಇದೆ, ಬಟ್ ಎಮ್ಮೆಗಿಂತ ಎಮ್ಮೆ ಕರೆಗೆ ವ್ಯಾಲ್ಯೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಇವಾಗ ಸದ್ಯಕ್ಕೆ. ಸರ್ ಅಪಾಚಿ ಹೇಳ್ಬಿಡಿ ಸರ್. ಅಪಾಚಿ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 55,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೋಡ್ತಾರ್ಬೋದು ಗುರುಗಳೇ, ಆಲ್ಮೋಸ್ಟ್ ಇವೆಲ್ಲ ಬುಲೆಟ್ಗಳು ಓವರ್ ಆಗಿದ್ರೆ, ಇಲ್ಲ ಅಂತಂದ್ರೆ ನಿಮ್ಗೆ ಹಿಮಾಲಯನ್ ಬೇಕು, ರಾಯಲ್ ಎನ್ಫೀಲ್ಡ್ ಅಲ್ಲಿ ಡಿಸೈನ್ ಕಲರ್ ಅಲ್ಲಿ ಎಲ್ಲಾ ತರ ಬೇಕು ಅಂತಂದ್ರೆ ನಿಮ್ಗೆ ಪ್ಲಾಟಿನಮ್ ಇಂದ ಹಿಡಿದು ಎಲ್ಲಾ ತರ ಸಿಗುತ್ತೆ. ಸರ್ ಇವಾಗ ಬುಲೆಟ್ ಅಲ್ಲಿ ಎಷ್ಟು ಸಿಸಿ ಇಂದ ಎಷ್ಟು ಸಿಸಿ ಕಂಡಿರುತ್ತೆ ಸರ್? ಬುಲೆಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 350 cc ಇಂದ ಹಿಡಿದು ನಿಮ್ಗೆ 650 cc ವರೆಗೂ ಗಾಡಿಗಳಿದೆ ಸರ್ ನಿಮಗೆ. ಅದು 350 cc ಇಂದ ಯಾವ್ಯಾವ ಗಾಡಿಗಳಂದ್ರೆ ನಿಮ್ಗೆ ಎಲೆಕ್ಟ್ರಾ ಆಗಿರ್ಬೋದು, ಕ್ಲಾಸಿಕ್ ಆಗಿರ್ಬೋದು, ಥಂಡರ್ಬರ್ಡ್ ಆಗಿರೋ ಯಾವುದು ಬೇಕು ಸರ್ ನಿಮಗೆ, ಸ್ಟ್ಯಾಂಡರ್ಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ, ಯಾವ ಕಲರ್ ಅಲ್ಲಿ ಬೇಕು ಎಲ್ಲಾ ಕಲರ್ ಎಲ್ಲ ರೆಡಿ ಇರುವಂತದ್ದು ಗಾಡಿಗಳು ಸರ್ ನೀವು ನೋಡ್ತಾನೆ ಇರ್ಬೋದು. ಯಾವ ಕಲೆಕ್ಷನ್ ಬೇಕು ಸರ್ ನಿಮಗೆ, ಪ್ಯಾರೆಟ್ ಗ್ರೀನ್ ಬೇಕಾ, ಚೆಕ್ ನೆಟ್ ಬೇಕಾ ನಿಮಗೆ, ಸ್ಟ್ಯಾಂಡರ್ಡ್ ಬೇಕಾ, ವೈಟ್ ಬೇಕಾ, ಗ್ರೀನ್ ಬೇಕಾ ನಿಮಗೆ, ಡಿಜೆಸ್ಟಮ್ ಅಲ್ಲಿ ಬೇಕಾ, ಸಿಗ್ನಲ್ಸ್ ಅಲ್ಲಿ ಬೇಕಾ ನಿಮಗೆ, ಯಾವ ತರ ಯಾವ ಕಲೆಕ್ಷನ್ ಅಲ್ಲಿ ಬೇಕು ನೀವು ನೋಡ್ತಾನೆ ಇರ್ಬೋದು. ರಾಯಲ್ ಎನ್ಫೀಲ್ಡ್ ಅಲ್ಲಿ ಮೀಟಿಯರ್ ರೆಡಿ ಇದೆ ಸರ್, ಇಂಟರ್ಸೆಪ್ಟರ್ ರೆಡಿ ಇದೆ, ಹಿಮಾಲಯ ರೆಡಿ ಇದೆ ಸರ್. ಸರ್ ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲೇ ನಾವು ಹೇಳಿದೀವಿ ಏನಂತ, ಗಣೇಶದ ಹಬ್ಬದ ದಿನ ಅವತ್ತೊಂದು ದಿನ ಮಾತ್ರ ಯಾರೇ ಬೈಕ್ ತಗೊಂಡ್ರು ಒಂದು ಸ್ಪೆಷಲ್ ಆಫರ್ ಅಂತ ಇದೆ, ಒಂದು ಎಕ್ಸ್ಟ್ರಾ ಯೂನಿಕ್ ಆಗಿರೋದು ಅವತ್ತು ಒಂದೇ ದಿವಸಕ್ಕೆ ಮತ್ತೆ. ಸೊ ನೋಡಿ ಸರ್, ಗಣೇಶ ಹಬ್ಬಕ್ಕೆ ಯೂನಿಕ್ ಆಗಿ ಅಂದ್ರೆ ಮೈ ಬಜಾರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಲಿ, ಅವ್ರಿಗೆ ಕೊಡುವಂತ ಆಫರ್ ಸರ್ ಅವತ್ತು ಒಂದು ದಿನ ಸರ್, 25,000 ಗಾಡಿ ತಗೊಳ್ಳಿ, ಇಲ್ಲ 500,000 ಗಾಡಿ ತಗೊಳ್ಳಿ, ಇಲ್ಲ ಅಂದ್ರೆ 2.5 lakh ಗಾಡಿ ತಗೊಳ್ಳಿ, ಇಲ್ಲ ಅಂದ್ರೆ 80,000 ಗಾಡಿ ತಗೊಳ್ಳಿ, ಅವ್ರಿಗೆ ಯಾವ ತರ ಬೇಕು ಅವತ್ತು ಒಂದೇ ಒಂದ್ ದಿನ ಒಳ್ಳೆಯಿಂದ ಒಳ್ಳೆ ಬೆಸ್ಟ್ ಆಫರ್ ಕೊಡೋಣ ಸರ್. ಓಕೆ, ಸೊ ಇವಾಗ ಇಲ್ಲಿಂದ ಹಿಮಾಲಯ ಸ್ಟಾರ್ಟ್ ಮಾಡೋಣ ಸರ್. ಹಿಮಾಲಯ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಈ ಗಾಡಿ 175,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ್ಳೋಣ ಸರ್. ಸೊ ನೆಕ್ಸ್ಟ್ ಸರ್, ಹಾಗೆ ಸರ್ ನೀವು ನೋಡ್ತಾನೆ ಇರ್ಬೋದು ಇಂಟರ್ಸೆಪ್ಟರ್ ರೆಡಿ ಇದೆ ಸರ್, ಕಂಪ್ಲೀಟ್ ಆಗಿ ಬ್ಯಾಕ್ ರೆಸ್ಟ್ ಆಗಿರ್ಬೋದು, ನಿಮ್ಗೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಿಮಗೆ ಹಿಂದೆಗಡೆ ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಲೆಗ್ ಗಾರ್ಡ್ ಆಗಿರ್ಬೋದು, ಹ್ಯಾಂಡ್ ಗಾರ್ಡ್ಸ್ ಆಗಿರ್ಬೋದು, ಮೊಬೈಲ್ ಹೋಲ್ಡರ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಗಡಿ ಇರುವಂತದ್ದು ಗಾಡಿ ಸರ್. ಬರೀ ಓಡಿರೋದೇ ನಿಮಗೆ 11,000 kilometers ಸರ್. ಲೇಟೆಸ್ಟ್ ಗಾಡಿಗಳು ಮಾತ್ರ ಜೆನ್ಯೂನ್ ಆಗಿ ನಿಮಗೆ 100% ಕಿಲೋಮೀಟರ್ ಸರ್ವಿಸ್ ರೆಕಾರ್ಡೆಡ್ ಸಿಗುತ್ತೆ ಸರ್ ನಿಮಗೆ. ಓಕೆ, ಇದ್ರ ಪ್ರೈಸ್ ಹೇಳಿ ಸರ್. ಹಾಗೆ ಸರ್ ಇದು 245,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡ್ಕೊಣ ಸರ್. ಸರ್ ನೆಕ್ಸ್ಟ್ ಸರ್, 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಇವನ್ 4,000 kilometers ಬರೀ 4,000 kilometers ಓಡಿರೋದು ಶೋರೂಮ್. ಇಷ್ಟಿ ಸಮೇತ ಗ್ಯಾರಂಟಿ ಸಮೇತ ಸಿಗೋದು ಎಲ್ಲಿ ಅಂದ್ರೆ ಈ ಸತಿ ಗಣೇಶ ಹಬ್ಬಕ್ಕೆ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಾತ್ರ ಸಿಗುತ್ತೆ ಸರ್, ರೆಡಿ ಇದೆ. 325,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡ್ಕೊಣ ಸರ್. ಸರ್ ಎಷ್ಟು ಸರ್? ರಾಯಲ್ ಎನ್ಫೀಲ್ಡ್ ಮೀಟಿಯೋರ್ ಸರ್, 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಈ ಸತಿ ಗಣೇಶ ಹಬ್ಬಕ್ಕೆ ತಡ ಮಾಡಿದಿರ, ಬೇಗ ಬನ್ನಿ ಗಾಡಿ ತಗೊಂಡೋಗಿ ಸರ್. 185,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡ್ಕೊಣ ಸರ್. ಓಕೆ ಸರ್, ನೆಕ್ಸ್ಟ್ ಹಾಗೆ ಸರ್, ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು ಬುಲೆಟ್ ಕಲೆಕ್ಷನ್ ಅಲ್ಲಿ, ಅವಾಗ ನೀವು ತೋರಿಸಿರ್ತೀರಾ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಬುಲೆಟ್ ಕಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಸರ್ ನಿಮಗೆ? 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, 160,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ ಸರ್. ಇದಕ್ಕೆ ಹೌದು ಸರ್, ಇದು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್, ಡ್ಯುಯಲ್ ಚಾನಲ್ ABS, ಇಂಜಿನ್ ಬ್ಲ್ಯಾಕ್ ಇರುತ್ತೆ, ಡ್ಯುಯಲ್ ಚಾನಲ್ ABS ಇದೆ, ಸಿಂಗಲ್ ಓನರ್ ವೆಹಿಕಲ್, ಫ್ಯಾನ್ಸಿ ನಂಬರ್ ಸಮೇತ ಇದೆ ಗಾಡಿ. ಈ ಸತಿ ತಡ ಮಾಡಿದಿರ, ಬೇಗ ಬನ್ನಿ ಗಾಡಿ ತಗೊಂಡೋಗಿ ಸರ್. ಪ್ರೈಸು ಬರೀ ನಿಮಗೆ 188,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡ್ಕೊಣ ಸರ್. ಸರ್ ನೆಕ್ಸ್ಟ್ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಸರ್, ವೈಟ್ ಕಲರ್ ಅಲ್ಲಿ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ತಡ ಮಾಡಿದಿರಾ, ಬೇಗ ಬನ್ನಿ ಗಾಡಿ ತಗೊಂಡೋಗಿ ಸರ್. 165,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡ್ಕೊಣ ಸರ್. ಸರ್ ಅದು ನಿಮಗೆ ಸರ್ ಜಾವಾ ಅಂತ ನೀವು ನೋಡ್ತಾನೆ ಇರ್ಬೋದು, ಜಾವಾ ತುಂಬಾ ಕಡೆ ನೋಡ್ತಾ ಇರ್ತೀರಾ ಸರ್, 170,000, 180,000, 170,000 ಹೇಳ್ತಾರೆ, ಆ ತರ ಅಲ್ಲ. ಈ ಸತಿ ಗಣೇಶ ಹಬ್ಬಕ್ಕೆ ಸಾಗರ್ ಆಟೋಮೊಬೈಲ್ಸ್ ಬನ್ನಿ, 140,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡ್ಕೊಣ ಸರ್. ಜಾವಾ ಡ್ಯುಯಲ್ ಚಾನೆಲ್ ABS ಸಮೇತ ಇದೆ ಸರ್. ಏನ್ ಹೇಳಿ, ಇದು ಬಂದ್ಬಿಟ್ಟು ಟಾಪ್ ಅಂಡ್ ಸ್ಪೆಷಲ್ ಎಡಿಷನ್. ಈ ಗಾಡಿ ಅಂತೂ ತುಂಬಾ ರೇರ್ ಆಗಿ ನಿಮಗೆ ಸಿಗೋದು ಗಾಡಿ. 2020 ಮಾಡಲ್ ಹಾರ್ಲಿ ಡೇವಿಡ್ಸನ್, 750 ಸ್ಪೀಡ್, ಬರೀ ಓಡಿರೋದೆ 700 kilometers, ಜಸ್ಟ್ ಇವನ್ 7,000 kilometers, 7,000 kilometers ಓಡಿದೆ. ಈ ಸತಿ ತಡ ಮಾಡಿದಿರ, ಬೇಗ ಬನ್ನಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ, 430,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡ್ಕೊಣ ಸರ್. ಓಕೆ, ರಾಯಲ್ ಎನ್ಫೀಲ್ಡ್ ಸರ್, ಹಾಗೆ ಸರ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಸ್ಟ್ಯಾಂಡರ್ಡ್ ಹುಡ್ಕೋರ್ಗೆ ಈ ಸತಿ ಸಾಗರ್ ಆಟೋಮೊಬೈಲ್ಸ್ ಬನ್ನಿ ಸರ್. ಒಳ್ಳೆ ಗಣೇಶ ಹಬ್ಬಕ್ಕೆ ಬೆಸ್ಟ್ ಆಫರ್ ಕೊಡೋಣ ಸರ್. ಏನ್ ಪ್ರೈಸ್? ಒಳ್ಳೆ ರೇಟಿಂಗ್ ಮಾಡಿಸ್ಕೊಳ್ಳೋಣ ಸರ್, 150,000 ಹೇಳ್ತಾ ಇದೀವಿ ಅದರಲ್ಲೂ ಕಮ್ಮಿ ಮಾಡಿಸ್ಕೊಳ್ಳೋಣ ಸರ್. ನೆಕ್ಸ್ಟ್ ಸರ್, ಹಾಗೆ 2018 ಮಾಡಲು ಈ ಸತಿ ಮೈ ಬಜಾರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರಲಿ. ಏನ್ ಹೇಳಿ, ಮೈ ಬಜಾರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರಲಿ ಸರ್.
2018 ಮಾಡಲು, 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 1,75,000, ಅದರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್. ಪ್ಯಾರೆಟ್ ಗ್ರೀನ್ ಸರ್, ಅದು ಸರ್ ಪ್ಯಾರೆಟ್ ಗ್ರೀನ್ ಕಲರ್, 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 1,55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ತಡ ಮಾಡಿದಿರಾ ಬೇಗ ಬನ್ನಿ, ಏನು ಹೇಳಿ ತಡ ಮಾಡಿದಿರಾ ಬೇಗ ಬನ್ನಿ, ಗಾಡಿ ತೊಗೊಂಡೋಗಿ ಸರ್. ಸರ್ ಮೇಲೆ ಏನಿದೆ ಸರ್? ಮೇಲೆ ಕಲೆಕ್ಷನ್ ಇನ್ನೂ ಇದೆ, ಬನ್ನಿ ಸರ್ ತೋರಿಸ್ತೀನಿ ಬನ್ನಿ ಸರ್. ಲೈಟ್ ಆಫ್ ಮಾಡಬೇಕಾಗಿತ್ತ ಏನು? ಡಯೇಟ್ ಮಾಡೋರೇನು, ಸುಮ್ಮನೆ ಮೆಟ್ಲು ಹತ್ಕೊಂಡ್ರೆ ಸಾಕಿತ್ತಾ? ಸರ್ ಲಿಫ್ಟು ಇದೆ ಸರ್, ಆ ಥರ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾನು ಹೇಳಿ ಡಯೇಟ್ ಮಾಡೋರ್ಗೆ ಹೇಳ್ತಾ ಇರೋದು ಲಿಫ್ಟ್ ಇದೆ ಬಟ್ ಮೆಟ್ಲತ್ ಬನ್ನಿ. ಓಹೋ ಮೊಪೆಡ್ಸ್, ಮೊಪೆಡ್ಸಲ್ಲಿ ಈ ಸತಿ ಒಳ್ಳೆ ಕಲೆಕ್ಷನ್ಗಳಂತೂ ನೀವು ನೋಡ್ತಾನೆ ಇರ್ಬೋದು. ಹಾಯ್ ಅಂತ ಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀರ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ, ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ ಅಲ್ಲಿ ಅಂತ ಟಚ್ ಮಾಡಿದ್ರೆ ಯಾವುದೇ ವೀಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಇದರಲ್ಲಿ ಸರ್ ಗಣೇಶ ಹಬ್ಬಕ್ಕೆ ನಿಮ್ಗೆ ಯಾವ ಥರ ಗಾಡಿಗಳು ಬೇಕು ಎಲ್ಲ ಥರ ಗಾಡಿ ಎಲ್ಲ ಅವೈಲೇಬಲ್ ಇದೆ. ಅದು ಎಲ್ಲಿ ಸಿಗುತ್ತೆ ಅಂದರೆ ಸಾಗರ್ ಆಟೋಮೊಬೈಲ್ಸಲ್ಲಿ ವಿತ್ ಗ್ಯಾರಂಟಿ ಸಮೇತ ಗಾಡಿ ಸಿಗುತ್ತೆ ಸರ್. ಓಕೆ, ಇವಾಗ ಫಸ್ಟು ತಡ ಮಾಡೋದು ಬೇಡ, ಇದ್ರ ಬಗ್ಗೆ ಸ್ಟಾರ್ಟ್ ಮಾಡ್ಬೋಣ ಸರ್. ಮೊಬೈಲ್ಸ್ ಫಸ್ಟ್ ಇದೆ ಸರ್? ಹಂಗೆ ಸರ್ ಎರಾಕ್ಸ್ ರೆಡಿ ಇದೆ ಸರ್. ಏನ್ ಪ್ರೈಸ್ಗೆ ಸರ್? 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 1,45,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಫೆಸಿನೋ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 2018 ಸಿಂಗಲ್ ಓನರ್ ವೆಹಿಕಲ್, 48,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಸರ್ ಹಾಗೆ ಸರ್, ಇದು ಫೆಸಿನೋ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಐನ್ ಮಾಡಲು ಸರ್, 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ನೆಕ್ಸ್ಟ್ ಸರ್ ಹಾಗೆ ಸರ್, TVS ಜುಪಿಟರ್ ಇದೆ ಸಿಂಗಲ್ ಓನರ್ ವೆಹಿಕಲ್, ಇದು ಬಂದ್ಬಿಟ್ಟು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 78,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ. ಒಂದು ಆಕ್ಟಿವ ರೆಡಿ ಇದೆ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 58,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ನೆಕ್ಸ್ಟ್ ಇದು ಸರ್, ಸುಜುಕಿ ಹೈನಾಸ್ ರೆಡಿ ಇದೆ ಸರ್? ಅದು ಹೌದು ಸರ್, ಸುಜುಕಿ ಇದು ರೆಡಿ ಇದೆ ಸರ್. ಸುಜುಕಿ ನೀವು ನೋಡ್ತಾನೆ ಇರ್ಬೋದು ಮುಂದೆಗಡೆಯಿಂದ, ನೀವು ಒಂದು ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಮೇಲೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇರ್ಬೋದು ಮೇಲ್ಗಡೆ ಹಚ್ಚೋವಾಗ ಏನಾದರೂ ಇರ್ಬೋದು ಅಷ್ಟೇ. ನಿಮಗೆ ಸರ್ 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಆಕ್ಸೆಸ್ಗಳು ಕಲೆಕ್ಷನ್ ಅಂತ ನೀವು ನೋಡ್ತಾನೆ ಇರ್ಬೋದು ಈ ಸತಿ ಗಣೇಶ ಹಬ್ಬಕ್ಕೆ. ನಿಮಗೆ ಯಾವ ಥರ ಕಲೆಕ್ಷನಲ್ಲಿ ಬೇಕು ಸರ್? ವೈಟ್ ಬೇಕಾ ವೈಟ್ ಸಿಗುತ್ತೆ, ಮೆರೂನ್ ಬೇಕಾ ಮೆರೂನು, ಸಿಲ್ವರ್ ಬೇಕಾ ಸಿಲ್ವರು, ಚೆಕ್ನೆಟ್ ರೆಡ್ ಬೇಕಾ ಚೆಕ್ನೆಟ್ ರೆಡ್ ಸಿಗುತ್ತೆ, ಸ್ಪೆಷಲ್ ನಿಮಗೆ ಅಲೋಯ್ ವೀಲ್ಸ್ ಬೇಕಾ ಡ್ರಮ್ ಬ್ರೇಕ್ ಬೇಕಾ ಯಾವ ಥರ ಬೇಕು, ಯಾವ ಕಲೆಕ್ಷನ್ ಬೇಕು, ಲೋನ್ ಬೇಕಾ ಲೋನು ಮಾಡಿಸ್ಕೊಡ್ತೀವಿ ಸರ್. ಸರ್ ಇದು ಬಂದ್ಬಿಟ್ಟು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 68,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಸರ್ ನೆಕ್ಸ್ಟು ಸಿಲ್ವರು ಸರ್, ಸಿಲ್ವರ್ ಕಲರು 2019 ಮಾಡಲು ಸಿಂಗಲ್ ಓನರ್ ಮ್ಯಾಕ್ ವೀಲ್ ಡಿಸ್ ಬ್ರೇಕ್ ಎಲ್ಲ ರೆಡಿ ಇದೆ, 70,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟು ಅದು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ನೆಕ್ಸ್ಟು ನೀವು ವಿಗೋ ಆಗಿರ್ಬೋದು, ಏನು ಹೇಳಿ ಸೂಪರ್ ಎಕ್ಸೆಲ್ ಆಗಿರ್ಬೋದು, ಮ್ಯಾಸ್ಟ್ರೋ ಆಗಿರ್ಬೋದು, ನಿಮಗೆ ಹೋಂಡಾ ಡಿಯೋ BS6 ಬೇಕಾ BS3 ಬೇಕಾ BS4 ಬೇಕಾ, ಯಾವ ಕಲೆಕ್ಷನಲ್ಲಿ ಬೇಕು ಸರ್? ಎಲ್ಲ ರೆಡಿ ಇರುವಂಥದ್ದು ಗಾಡಿ ಸರ್. ಸರ್ ಸರ್ ನಿಮ್ಗೆ ಯಾವ ಗಾಡಿ ಬೇಕು, ಚಿಕ್ಕಿನ ಚಿಕ್ಕ ಗಾಡಿ, TVS ಸೂಪರ್ ಎಕ್ಸೆಲ್ ಬೇಕಾ, ಅದಕ್ಕೂ ಲೋನ್ ಆಗುತ್ತೆ ಸರ್. ಹೌದಾ, ಓಕೆ, ಇದೇ ಹೇಳ್ಬಿಟ್ಟು ಸರ್. ಸರ್ ವಿಗೋ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಎಕ್ಸೆಲ್ ಸೂಪರು ಸರ್? ಎಕ್ಸೆಲ್ ಸೂಪರು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಬರೀ ನಿಮಗೆ ಏನು ಹೇಳಿ 40,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಎಕ್ಸೆಲ್ ಹೆವಿ ಡ್ಯೂಟಿ ಅಂಡ್ ವಿತ್ ಸೆಲ್ಫ್ ಸ್ಟಾರ್ಟ್. ವಿತ್ ಸೆಲ್ಫ್ ಸ್ಟಾರ್ಟ್? ಹೌದು ಸರ್, ವಿತ್ ಸೆಲ್ಫ್ ಸ್ಟಾರ್ಟ್ 4-stroke ಇಂಜಿನ್, ಅದು ಸಿಗುವಂಥದ್ದು ಎಲ್ಲಿ ಅಂದರೆ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಾತ್ರ ಸರ್. ಓಕೆ, ನೆಕ್ಸ್ಟ್ ಹೇಳಿ ಸರ್. ಹಾಗೆ ಸರ್ ಮ್ಯಾಸ್ಟ್ರೋ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಅದು ಬಂದ್ಬಿಟ್ಟು ನಿಮಗೆ 50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ನೆಕ್ಸ್ಟು ಸರ್ ಹೋಂಡಾ ಡಿಯೋ, ಹೋಂಡಾ ಡಿಯೋನಲ್ಲಿ BS6 ಸ್ಪೆಷಲ್ ಎಡಿಷನ್ ಅದೆಲ್ಲಪ್ಪ ತೊಗೊಬೇಕು, ಎಲ್ಲಿ ಸಿಗುತ್ತೆ ಸ್ಪೆಷಲ್ ಎಡಿಷನು ಅಂದರೆ, ನಿಮಗೆ ಸ್ಪೆಷಲ್ ಎಡಿಷನ್ ಏನಂದರೆ ಡಿಜಿಟಲ್ ಮೀಟರ್ ಸಿಗುತ್ತೆ, ಡಿಜಿಟಲ್ ಮೀಟರ್ ಇದೆ, ಗ್ರಾಫಿಕ್ಸ್ ಸ್ಪೋರ್ಟ್ಸ್ ಮಾಡಲು ಕಲರ್ ಇದೆ ನಿಮಗೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು, ಕಂಪ್ಲೀಟಾಗಿ ಗಡಿ ಇರುವಂಥದ್ದು ಸರ್. 80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ, 80,000 ಕೋಟ್ ಮಾಡ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ, ಡಿಯೋ ಸರ್ ಹಾಗೆ ಸರ್ ಹೋಂಡಾ ಡಿಯೋ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಬ್ಲ್ಯಾಕ್ ವಿತ್ ವೈಟು ಈ ಸತಿ ತಡ ಮಾಡಿದಿರಾ ಗಣೇಶ ಹಬ್ಬಕ್ಕೆ ಬನ್ನಿ, ಗಾಡಿಗಳೆಲ್ಲ ತೊಗೊಂಡೋಗಿ ಸರ್. ಓಕೆ, ಇನ್ನೊಂದು ಡಿಯೋ ಇದೆ ಸರ್ ಹೋಂಡಾ ಡಿಯೋ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಗೋಲ್ಡನ್ ಅಲಾಯ್ ವೀಲ್ಸ್ ಇದೆ, ಡಿಜಿಟಲ್ ಮೀಟರ್ ಇದೆ, ಬ್ಲ್ಯಾಕ್ ವಿತ್ ಗ್ರೀನ್ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 72,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸರ್ ಹಾಗೆ ಹೋಂಡಾ ಆಕ್ಟಿವಾ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಇದು ಬಂದ್ಬಿಟ್ಟು ಸ್ಪೆಷಲ್ ಟಾಪ್ ಐನ್ ಮಾಡಲು ಇವಾಗ ಹೇಳ್ತಾ ಇದ್ದೀವಿ ಸರ್, 44,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. 2015 ಆಕ್ಟಿವಾ 3G ಇಂಜಿನ್ ಸರ್ ಇದು. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಸರ್ ಹೋಂಡಾ ಆಕ್ಟಿವಾ ವೈಟ್ ಬೇಕಾ ನಿಮಗೆ ಗ್ರೇ ಬೇಕಾ, 2019 ಮಾಡಲು ಎರಡು ರೆಡಿ ಇರುವಂಥದ್ದು ಗಾಡಿ ಸರ್.
ಬರೀ ನಿಮಗೆ 60,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ. ವೈಟ್ ಬೇಕಂದ್ರೆ ವೈಟ್ ತಗೊಂಡೋಗಿ, ಗ್ರೇ ಬೇಕಂದ್ರೆ ಗ್ರೇ ತಗೊಂಡೋಗಿ ಸರ್. ಎರಡು ಒಂದೇ ಪ್ರೈಸ್ ಸರ್. ಮಾಡಲು ಸರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ಎರಡೂ. ಹೌದು ಸರ್. ಓಕೆ, ನೆಕ್ಸ್ಟ್ ವೈಟ್ ಕಲರ್ ಸರ್. ಸರ್ ವೈಟು ವೆಸ್ಪಾ ಬಂದ್ಬಿಟ್ಟು ನಿಮಗೆ 2019 ಇದೆ. ರೆಡ್ ವೆಸ್ಪಾ ಬೇಕಾ 2019 ಇದೆ. ವೈಟ್ ಅಲ್ಲಿ ಬೇಕಂದ್ರೆ ವೈಟ್ ತಗೊಂಡೋಗಿ, ರೆಡ್ ಅಲ್ಲಿ ಬೇಕಂದ್ರೆ ರೆಡ್ ತಗೊಂಡೋಗಿ ಸರ್. ನಿಮಗೆ ಯಾವ ಕಲೆಕ್ಷನ್ ಅಲ್ಲಿ ಬೇಕು ನೀವು ನೋಡ್ತಾನೆ ಇರ್ಬೋದು ಸರ್. ಬರೀ 78,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಹೇಳ್ರಿ ಯಾವುದೇ ತಗೊಂಡ್ರು. ಹೌದು ಸರ್. ಸರ್ ಎಂಟಾರ್ಕೋ ಕಲೆಕ್ಷನ್ ಅಂತ ನೀವು ನೋಡ್ತಾನೆ ಇರ್ಬೋದು. ಎಂಟಾರ್ಕ್ ಆಗಿರ್ಬೋದು, ಡಿಯೋ ಆಗಿರ್ಬೋದು, ಅಪ್ರೆಲ್ ಆಗಿರ್ಬೋದು, ಕಲೆಕ್ಷನ್ ನೀವು ನೋಡ್ತಾನೆ ಇರ್ಬೋದು. ಈ ಸತಿ ಗಣೇಶ ಹಬ್ಬಕ್ಕೆ ತಡ ಮಾಡ್ತೀರಾ, ಬೇಗ ಬನ್ನಿ, ಬೇಗ ತಗೊಂಡೋಗಿ. ಏನಕ್ಕೆ ಏನಕ್ಕೋಸ್ಕರ ಅದು ಹೇಳ್ತಾ ಇದ್ದೀನಿ ಅಂದರೆ ಸರ್, ನಮ್ಮ ಹತ್ರ ಸ್ಟಾಕ್ಗಳೆಲ್ಲ ಕಮ್ಮಿ ಇರುತ್ತೆ. ಬಂದಿದ ತಕ್ಷಣ ಗಾಡಿಗಳೆಲ್ಲ ಏನಕ್ಕಂದರೆ ಸರ್, ಲೋ ಬಜೆಟ್ ಇರುತ್ತೆ, ಹೈ ಬಜೆಟ್ ಇರುತ್ತೆ, ಟಾಪ್ ಇನ್ ಮಾಡಲ್ ಇರುತ್ತೆ, ಅದಕ್ಕೋಸ್ಕರ ಗಾಡಿಗಳೆಲ್ಲ ಸೇಲ್ ಆಗ್ಬಿಟ್ಟು ತಡ ಮಾಡ್ತೀರಾ, ಬೇಗ ಬನ್ನಿ ತಗೊಂಡೋಗಿ ಸರ್. ಓಕೆ, ಇದೇಳಿ ಸರ್. ಹಾಗೆ ಸರ್, ಇದು ಬಂದ್ಬಿಟ್ಟು 2022 ಮಾಡಲು. ನಾನು ಹೇಳಿದ್ನಲ್ಲ ಸರ್, ಅದರಲ್ಲಿ ಸ್ಪೆಷಲ್ ಎಡಿಷನ್ ಏನಪ್ಪಾ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಅಂದರೆ ಸರ್, ಇದು ಸಿಂಗಲ್ ಕಲರ್ ಬರುತ್ತೆ, ನೋಡ್ತಾನೆ ಇರ್ಬೋದು ಕಲರು. ಪ್ಲಸ್ ಇದರಲ್ಲಿ ನಿಮಗೆ ಡಿಜಿಟಲ್ ಮೀಟರ್ ಬರಲ್ಲ. ಸಿಂಗಲ್ ಕಲರ್ ಡಬಲ್ ಅಲ್ವಾ ಸರ್? ಸರ್ ಡಬಲ್ ವಿತ್ತು, ಅದೇ ಗ್ರೇ ಕಲರ್, ಅದು ಗ್ರಾಫಿಕ್ ಸ್ಪೋರ್ಟ್ಸ್ ಮಾಡಲ್ಲ ಸರ್, ಅದ್ರ ಮೂರು ಕಲರ್ ಇದೆ ನೀವು ನೋಡ್ತಾನೆ ಇರ್ಬೋದು. ಓಕೆ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ರೆಡ್ ಕಲರ್ ಆಗಿರ್ಬೋದು, ಗ್ರೇ ಕಲರ್ ಆಗಿರ್ಬೋದು, ಇದು ನಿಮಗೆ ಅಷ್ಟೇ ನಿಮಗೆ ಡಿಫ್ರೆನ್ಸು. ನಾರ್ಮಲ್ ಮೀಟರ್ ಇರುತ್ತೆ ಸರ್, ಇದರಲ್ಲಿ ಫುಲ್ ಫಿಟ್ಟಿಂಗ್ ಸಮೇತ ಇದೆ. ಇದನ್ನು ನಿಮಗೆ ಇದು 80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ ಸರ್, 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಅಪ್ರೆಲ್ಲ ಸರ್? ಅಪ್ರೆಲ್ಲ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ವೈಟ್ ಕಲರಲ್ಲಿ ಲಾಂಗ್ ಅಲೈಬಿಲ್ಸ್ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಸರ್ ಎಂಟಾರ್ಕು 2000 ಸರ್, 2020 ಇದೆ, 2022 ಇದೆ, 2019 ಇದೆ. ಯಾವ್ದು ನೋಡ್ತೀರಾ ಸರ್ ನೀವು, ಅದರಲ್ಲಿ ಯಾವ ಕಲರ್ ನೋಡ್ತೀರಾ ಸರ್ ಹೇಳಿ ಸರ್. ಸರ್ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಬಂದ್ಬಿಟ್ಟು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಯಾವುದು? 2022 ಸರ್, 85,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಸರ್ 2019 ಸರ್, 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು 2019 ಸರ್, ಅದರಲ್ಲಿ ನಿಮಗೆ ರೆಡ್ ಬೇಕಂದ್ರೆ ರೆಡ್ ಸಿಗುತ್ತೆ, ಎಲ್ಲೋ ಬೇಕಂದ್ರೆ ಎಲ್ಲೋ ಸಿಗುತ್ತೆ, ರೆಡ್ ಬೇಕಂದ್ರೆ ಯಾವ್ದು, ಬ್ಲೂ ಬೇಕಂದ್ರೆ ಬ್ಲೂ ಸಿಗುತ್ತೆ, ಯಾವ ಕಲರ್ ಬೇಕು ಎಲ್ಲ ಕಲರ್ ಅವೈಲೇಬಲ್ ಇದೆ. 65,000 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅಣ್ಣ ಬ್ಲೂ ಬೇಕಾ, ಅಣ್ಣ ರೆಡ್ ಬೇಕಾ, ಅಣ್ಣ ಎಲ್ಲೋ ಬೇಕಾ, ಅಣ್ಣ ಬ್ಲಾಕ್ ಬೇಕಾ, ಅಣ್ಣ ವೈಟ್ ಬೇಕಾ ಅನ್ಕೊಂಡು ಹೇಳಕ್ಕಾಗಲ್ಲ. ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಇಷ್ಟ ಆದ ತಗೊಂಡೋಗಿ ಅಷ್ಟೇ. 100% ಸರ್, ನಿಜ ಸರ್. ಮೇಲೆ ಆಯ್ತಾ? ಹೌದು ಸರ್, ಇನ್ನೂ ಮೇಲೇನು ಇದೆ, ಬನ್ನಿ ಸರ್. ಎತ್ತಿ ಸುಸ್ತಾಗ್ಬಿಡ್ತಲ್ಲ ಸರ್. ಹೌದು ಸರ್, ಬನ್ನಿ ಸರ್, ಇನ್ನೂ ಮೇಲೇನು ಗಾಡಿ ಇದೆ, ಬನ್ನಿ ಪ್ರೀತು ಸರ್, ಬನ್ನಿ. ಅಲ್ಲಿ ಫ್ಲೋರ್ ಎತ್ತಾಯ್ತು, ಆ ಫ್ಲೋರ್ ಮುಗ್ದಾಯ್ತು, ಕೆಳಗಿರೋ ಫ್ಲೋರು, ಅದ್ರ ಮೇಲೊಂದು ಫ್ಲೋರು, ಅದ್ರ ಮೇಲೊಂದು ಫ್ಲೋರು, ಫ್ಲೋರ್ ಮೇಲೆ ಫ್ಲೋರು, ಫ್ಲೋರ್ ಮೇಲೆ ಫ್ಲೋರು, ಹಾಕೊಂಬಿಟ್ಟು ಯಾಕೆ ಸರ್? ಇನ್ನೂ ಇದೆ ಸರ್, ಅನ್ನೋದು ಇನ್ನೊಂದು, ಇನ್ನೂ ತಲೆ ಕೆಡಿಸ್ಕೊಳ್ಕೊಬಿಡಿ, ಇನ್ನೂ 2 ಫ್ಲೋರ್ ಇದೆ ಸರ್. ಅಯ್ಯೋ ಶಿವ ಪರಮಾತ್ಮ, ಹಿಂಗೆ ಇರಬೇಕು ಸರ್, ನೀವು ಬೆಳೀತಾ ಇರಬೇಕು, ಬೆಳೆಸ್ತಾ ಇರಬೇಕು ಸರ್. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಜನರ ಆಶೀರ್ವಾದ ಸರ್, ನಿಮ್ಮ ಬೆಳೆಸಿರೋದು ನಿಮ್ಮ ಆಶೀರ್ವಾದ ಸರ್. ಫಸ್ಟ್ ಓಕೆ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಗುರುಗಳೇ, ನಿಮಗೆ ಒಂದು ಗಣೇಶ ಹಬ್ಬಕ್ಕೆ ಒಳ್ಳೆ ಬೈಕ್ ಬೇಕು ಅಂತಂದರೆ, ಸೊ ಇವರು ಬೆಳೆಯೋದ್ರ ಜೊತೆಲಿ ನಿಮಗೆ ಒಳ್ಳೆ ಬಜೆಟಲ್ಲಿ ಕೊಡ್ತಾ ಇರೋದಕ್ಕೆ, ಒಳ್ಳೆ ಬಜೆಟಲ್ಲಿ ನೀವು ತಗೋತಾ ಇರೋದಕ್ಕೆ, ಒಳ್ಳೆ ಪ್ರೈಸಲ್ಲಿ ಸಿಗ್ತಿರೋದಕ್ಕೆ, ನೀವು ನಿಮ್ಮ ಫ್ಯಾಮಿಲಿಗೆ ರೆಫರ್ ಮಾಡ್ತಿರೋದಕ್ಕೆ, ಸೊ ನೀವು ಇಷ್ಟು ಇವರೂ ಇಂಪ್ರೂವ್ ಆಗೋಕ್ಕೆ ಚಾನ್ಸಸ್ ಇರೋದು, ಹಾಗೂ ನಿಮಗೆ ಒಳ್ಳೆ ಬೈಕು ಒಳ್ಳೆ ಕಂಡೀಷನಲ್ಲಿ ಸಿಗ್ತಾ ಇರೋಕ್ಕೆ ಕಾರಣ ಆಗಿರೋದು. ಸೊ ಇವಾಗ ಅಂದರೆ ಇವಾಗ ನೋಡಿ, 5 ಬೆಳ್ಳು ಒಂದೇ ಸಮ ಇರೋಲ್ಲ. ಸೊ ಕೆಲವರು ಕಮೆಂಟ್ಸ್ಗಳನ್ನ ಬೇರೆ ಬೇರೆ ಥರನೇ ಹಾಕ್ತಾರೆ, ನಾವೇನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ 5 ಬೆಳ್ಳು ಒಂದೇ ಸಮ ಇರೋಲ್ಲ, ಹೆಚ್ಚು ಕಮ್ಮಿ ಇರುತ್ತೆ. ಬಟ್ ನಾನು ಹೇಳ್ದು ಅರ್ಥ ಮಾಡ್ಕೊಡಿ. ಸೊ ಒಂದು ಒಳ್ಳೆ ಬಜೆಟಲ್ಲಿ ಸಿಗ್ತಾ ಇದೆ ಅಂತಂದಾಗ, ಒಂದು ನಾವು ಹೋಗಿ ಗಾಡಿಗಳನ್ನ ಯಾರೇ ಆದ್ರೂ ಬ್ಲ್ಯಾಂಕ್ ಗಾಡಿ ಯಾರು ತಗೊಳಲ್ಲ, ಕರೆಕ್ಟ್ ಅಲ್ವಾ? ಸೊ ನೀವು ಈ ಗಾಡಿನೇ ಇಷ್ಟಾಯಿತು, ಜಾವಾನೇ ಇಷ್ಟಾಯಿತು, ರಾಯಲ್ ಎನ್ಫೀಲ್ಡ್ ಇಷ್ಟಾಯಿತು ಅಂತಾರೆ, ನೀವು ಟೆಸ್ಟ್ ಡ್ರೈವ್ ಮಾಡ್ತೀರಾ, ಕರೆಕ್ಟ್ ಅಲ್ಲ? ಸೊ ಟೆಸ್ಟ್ ಡ್ರೈವ್ ಮಾಡಿ, ಗೊತ್ತಾಗ್ತಿಲ್ಲ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಚೆಕ್ ಮಾಡಿಸಿ, ಇಲ್ಲಾಂದರೆ ನೀವೇ ಚೆಕ್ ಮಾಡಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ತಗೊಂಡೋಗಿ ಚೆಕ್ ಮಾಡಿಸಿ. ಒಟ್ಟಿನಲ್ಲಿ ನಿಮಗೆ ಕಂಫರ್ಟಬಲ್ ಆಗಿದೆ, ಓಕೆ ಅಂತಂದಾಗ ಮಾತ್ರ ಮೂವ್ ಮಾಡಿ, ಕರೆಕ್ಟ್ ಅಲ್ವಾ? ಸೊ ಬಂದೇಶನ ಇತ್ತಗೊಳ್ಳಿ, ಇದೇ ಫಿಕ್ಸು, ಯಾರು ಹೇಳಲ್ಲ. ನಿಮ್ಗಿಷ್ಟವಾಗಿರೋ ಬೈಕು ನೀವೇ ಟೆಸ್ಟ್ ಮಾಡಬೇಕು, ನೀವೇ ತಗೋ, ಅವರು ಎನ್ಕ್ವೈರಿ ಮಾಡಿಕೊಂಡು ಎಲ್ಲ ಗಾಡಿನೂ ರೆಡಿ ಮಾಡಿ ನಿಲ್ಲಿಸಿರ್ತಾರೆ, ನಿಮ್ಮ ಸಮಾಧಾನಕ್ಕೆ ನೀವು ನೋಡಿ ತಗೊಳ್ಳೇಬೇಕಲ್ವಾ? ಸೊ ಅದಕ್ಕಷ್ಟೇ ಹೇಳ್ತಿರೋದು. ಸೊ ಇವಾಗ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಜಿಂಕ್ ಸರ್, ಓಕೆನಾ? ಹ್ಞೂ ಸರ್, ರೆಡಿ ಸರ್. ಏನೋ ತುಂಬ ಏನೋ ನಿಮ್ಮ ವ್ಯೂವರ್ಸ್, ನಿಮ್ಮ ಫಾಲೋವರ್ಸು, ನಿಮ್ಮ ಜನರಿಗೋಸ್ಕರ ಏನೋ ಹೇಳ್ತಾ ಇದ್ರಿ, ಅದೇ ಥರನೇ ಸರ್, ಜನರ ಆಶೀರ್ವಾದ ಇರಬೇಕು, ಪ್ಲಸ್ ಅದಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದನೂ ಇರಬೇಕು ಪ್ರೀತು ಸರ್. ಸರ್ ಓಕೆ, ರಾಯಲ್ ಎನ್ಫೀಲ್ಡ್ ಇದೆ ಬಿಡಿ ಸರ್. ಹಾಗೆ ಸರ್, ಅದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಓಕೆ ಓಕೆನಾ? 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಈ ಗಾಡಿ ಬಂದ್ಬಿಟ್ಟು 135,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇದು ಸರ್, ಇದು ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, ಡಬಲ್ ಡಿಸ್ಕ್ ಬ್ರೇಕ್ ಇದೆ. ಎಲೆಕ್ಟ್ರಾ ಹುಡ್ಕೋರಿಗೆ ಡಬಲ್ ಡಿಸ್ಕಲ್ಲಿ ಬೇಕು ಅಂದರೆ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ರೆಡಿ ಇದೆ, ತಡ ಮಾಡ್ತೀರಾ ಬೇಗ ಬನ್ನಿ, ಗಾಡಿಗಳು ನೀವು ತೊಗೊಂಡೋಗ್ಬೋದು. ಪ್ರೈಸು ಸರ್, ಇದು ಬಂದ್ಬಿಟ್ಟು ನಿಮಗೆ ಕಮ್ಮಿನೇ ಸರ್, 100,000 ನಿಮಗೆ 55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸಿಲ್ವರ್ ಅದು ಬುಲೆಟು ಸರ್, ಸಿಲ್ವರ್ ಕಲರ್ ಬೇಕಾ ನಿಮಗೆ? ಸಿಲ್ವರು ರೆಡಿ ಇದೆ ಸರ್, ಸಿಲ್ವರಲ್ಲಿ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ಸರ್. ಓಕೆ, 2019 ಸಿಂಗಲ್ ಓನರ್ ವೆಹಿಕಲ್ಲು ಸರ್, ಬರೀ ನಿಮಗೆ 185,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್.
ಸರ್ ಜಿ ಟಿ ಹುಡ್ಕೋರ್ಗೆ ಈ ಫ್ಲೋರ್ ಅಲ್ಲಿ ಯಾಕೆ ಜಿ ಟಿ ನಿಲ್ಸಿದೀವಿ ಅಂದ್ರೆ ಸ್ಪೆಷಲ್ ಸರ್, ಇನ್ನೊಂದು ನಾನು ಹೇಳಕ್ ತುಂಬಾ ಇಷ್ಟಪಡ್ತೀನಿ, ಬರೀ ನಿಮ್ಗೆ ಓಡಿರೋದೇ ರೇರ್ ಸರ್. ಇದು ಈ ಗಾಡಿ ಬಂದ್ಬಿಟ್ಟು ನಂಬರ್ ಸಮೇತ ಜೂಮ್ ಮಾಡಿ ಸರ್, ಇದನ್ನ ನಂಬರ್ ಸಮೇತ ಜೂಮ್ ಮಾಡ್ಬೋದು. ಈ ನಂಬರ್ ನೀವು ತಗೊಂಡು ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡಿ ಗಾಡಿ ತಗೊಂಡೋಗ್ಬೋದು. ಜಸ್ಟ್ ಡ್ರೀವನ್ 2,000 ಕಿಲೋಮೀಟರ್, 2025 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬೀಗ ನಿಮ್ಮ ಹತ್ರನೇ ಇದೆ. ಟೆಸ್ಟ್ ಡ್ರೈವ್ ಬೇಕಂದ್ರೆ ಟೆಸ್ಟ್ ಡ್ರೈವ್ ಮಾಡ್ಬೋದು ಪ್ರೀತು ಸರ್. ನಿಮ್ಮ ಜನರು ನಿಮ್ಮ ಪ್ರೀತಿ ಒಂದು ವಿಶ್ವಾಸಕ್ಕೋಸ್ಕರ ಅದು ನೀವು ಬೇಕಂದ್ರೆ ಮಾಡ್ಕೊಬೋದು. ಶೋರೂಮಲ್ಲಿ ಚೆಕ್ ಮಾಡಿ ಗಾಡಿ ತೊಗೊಂಡೋಗ್ಬೋದು ಪ್ರೀತು ಸರ್. 8,579 ಕಿಲೋಮೀಟರ್ ರೋಡ್ ಇದೆ. ಹೌದು ಸರ್, 8,579. ಓಕೆ ಸರ್, ಏನು ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್? ಇದು ಬಂದ್ಬಿಟ್ಟು 255,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ ಏನೇಳಿ, ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಏನೇಳಿ, ಅದಕ್ಕೆ ಕೊಡೋವಂಥದ್ದು ಆಫರು, ಆ ಗಾಡಿ ಕೊಡೋವಂಥದ್ದು ಗ್ಯಾರಂಟಿ ಪೂರ್ತಿ ಬೆಂಗಳೂರು ಪೂರ್ತಿ ಕರ್ನಾಟಕ ಆ ಶೋರೂಮ್ ಮೇಲೂ ಕೊಟ್ಬಾರ್ದು ಸರ್, ಸಾಗರ್ ಆಟೋಮೊಬೈಲ್ಸಲ್ಲಿ ಮಾತ್ರ ಸಿಗುತ್ತೆ. ಮೈ ಬಜಾರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದು ತೋರಿಸ್ಲಿ ಸರ್, 100% ಗ್ಯಾರಂಟಿ ಸಮೇತ ಗಾಡಿ ಕೊಡ್ತೀವಿ ಸರ್. ಓಕೆ ಸರ್, ಎಷ್ಟು ಹಾಗೆ ಸರ್? ತುಂಬ ಜನ ಕೇಳ್ತಾನೆ ಇದ್ರು, ಪ್ರೀತು ಸರ್ ಬರೀ ಏನಪ್ಪ ಹೈ ಬಜೆಟ್ಟು ಹೈ ಬಜೆಟ್ಟು ಹೈ ಬಜೆಟ್ಟು ಅಂತಾದ್ರು. ಲೋ ಬಜೆಟ್ಗೂ ನಮ್ಮ ಹತ್ರ ಗಾಡಿ ಇದೆ. ಕ್ಲಾಸಿಕ್ ಏನು ಹೇಳಿ ಒಂದು ಚೌಕಿ ಮಾಡಿರ್ಬೋದು, ಏನಪ್ಪ ನಮ್ಮ ಮಗನ ಕೊಡಿಸ್ದೆ ಮೊಮ್ಮಕ್ಕಳಿಗಾಯ್ತು, ನಾವು ಬುಲೆಟ್ ಓಡಿಸ್ಬೋದಾ, ನಾವು ಬುಲೆಟ್ ಓಡಿಸ್ಬೋದಾ ಅಂದ್ಬಿಟ್ಟು ತುಂಬ ಜನ ಇದ್ರು ಸರ್. ಸರ್ ಬರೀ ನಿಮ್ಗೆ ಏನು ಹೇಳಿ, ಬರೀ 90,000 ಕೊಡಿ ಸರ್. ಕ್ಲಾಸಿಕ್ ರೆಡಿ ಇದೆ ಸರ್, ಫಿಟ್ಟಿಂಗ್ ಸಮೇತ 90,000 ಸರ್. ಅದರಲ್ಲೂ ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್ ಪ್ರೈಸು, ಅದರಲ್ಲೂ ಕಮ್ಮಿ ಆಗುತ್ತೆ. ಏನು ಹೇಳಿ, ಮೈ ಬಜಾರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬರ್ಲಿ, ಮೈ ಬಜಾರ್ ಚಾನಲ್ ಹೆಸರು ಹೇಳಬೇಕು ಹೇಳಿದ್ರೆ ಮಾತ್ರ ಅದರಲ್ಲೂ ಇನ್ನೂ ಕಮ್ಮಿ ಆಗುತ್ತೆ ಸರ್. ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡೋಣ ಸರ್. ಓಕೆ ಸರ್, ಇನ್ನೂ ಇದು ಜಾವಾ ಸರ್? ಜಾವಾ ಇವಾಗ ಹೇಳ್ತಾ ಇದ್ದೀನಿ, ಏನು ಹೇಳಿ 100% ಗ್ಯಾರಂಟಿ ಸಮೇತ ಜಾವಾ ಎ ಬಿ ಎಸ್ ಸಮೇತ ಇದೆ, ಸಿಂಗಲ್ ಓನರ್ ವೆಹಿಕಲ್ಲು. ಈ ಸತಿ ಗಣೇಶ ಹಬ್ಬಕ್ಕೆ ಬಂದು ಬರಲಿ, ಅವರು ಶೋರೂಮ್ಗೆ ವಿಸಿಟ್ ಮಾಡಲಿ. ಏನು ಹೇಳಿ ಸರ್, ಫೋನ್ ಎತ್ತಿಲ್ವಾ, ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ಲಿ, ಫೋಟೋಸು ಡೀಟೇಲ್ಸು ಕ್ಯಾಟ್ಲಾಗ್ ಎಲ್ಲ ಸಿಗುತ್ತೆ ನಿಮಗೆ. ಏನು ಹೇಳಿ 100% ಗ್ಯಾರಂಟಿ ಸಮೇತ ಸರ್, 140,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು ಸರ್, ನನಗೆ ಜಾವಾ ಆಯಿತು, ಕ್ಲಾಸಿಕ್ ಆಯಿತು, ಎಲೆಕ್ಟ್ರಾ ಆಯಿತು, ಸ್ಟ್ಯಾಂಡರ್ಡ್ ಆಯಿತು, ಎಲ್ಲ ಆಯಿತು, ನನಗೆ ಥಂಡರ್ಬರ್ಡ್ ಇದೆಯಾ ನಿಮ್ಮ ಹತ್ರ ಚಾಕ್ಲೇಟ್ ಕಲರಲ್ಲಿ ಸರ್? ಡಬಲ್ ಡಿಸ್ ಬ್ರೇಕು ಸರ್. ಲೋನ್ ಆಗುತ್ತಾ? ಏನಕ್ಕೆ ಆಗಲ್ಲ ಲೋನು, 100% ಲೋನ್ ಮಾಡಿಸೇ ಮಾಡಿಸ್ಕೊಡ್ತೀವಿ ಸರ್. ಪೂರ್ತಿ ಬ್ಯಾಂಗ್ಳೂರು ಪೂರ್ತಿ ಕರ್ನಾಟಕ ಎಲ್ಲಿನಾದರೂ ಬರಲಿ ಲೋನು ಮಾಡಿಸ್ಕೊಡ್ತೀವಿ ಸರ್. ಅವ್ರಿಗೆ ಪ್ರೈಸು ಸರ್? ಪ್ರೈಸು ಸರ್ 85,000 ಅದರಲ್ಲೂ ಕಮ್ಮಿ ಮಾಡ್ಕೊಳ್ಳೋಣ ಸರ್. ಜಾವಾ ಸರ್ ಹಾಗೆ ಸರ್, ಜಾವಾ 42 ಲೇಟೆಸ್ಟ್ ಅಂದರೆ ಲೇಟೆಸ್ಟ್ ಮಾಡಲು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 185,000. 185,000 ಏನಕ್ಕೋಸ್ಕರ ಅಂದರೆ ಇದು ಡ್ಯುಯಲ್ ಚಾನಲ್ ಡಿಸ್ ಬ್ರೇಕ್ ಬರುತ್ತೆ, ಎ ಬಿ ಎಸ್ ಬರುತ್ತೆ, ಇಂಜಿನ್ ಗಾರ್ಡ್ ಆಗಿರ್ಬೋದು, ಬ್ಲ್ಯಾಕು ಇಂಜಿನ್ ಆಗಿರ್ಬೋದು, ಬ್ಲ್ಯಾಕ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಕಂಪ್ಲೀಟಾಗಿ ರೆಡಿ ಇರುವಂಥದ್ದು ಗಾಡಿ. ಈ ಗಾಡಿಗೆ ಬಂದ್ಬಿಟ್ಟು ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಕಂಪ್ಲೀಟಾಗಿ ರೆಡಿ ಇರೋದು, HSRP ನಂಬರ್ ಪ್ಲೇಟು ರೆಡಿ ಇದೆ. 180,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಎಷ್ಟು ಸರ್? ಹಂಟರು 2023 ಮಾಡಲು, ಹಂಟರ್ 2023 ಮಾಡಲು ಹುಡ್ಕೋರಿಗೆ ಇವಾಗಲೇ ತಡ ಮಾಡಿದಿರಾ, ಬೇಗ ಬನ್ನಿ. 2,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸ್ಪೆಷಲ್ ಎಡಿಷನ್ ಇದೆ ನಿಮಗೆ, ಇಂಜಿನ್ ಗಾರ್ಡ್ ಆಗಿರ್ಬೋದು, ಮಿರರ್ಸ್ ಆಗಿರ್ಬೋದು, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಸಮೇತ. ಸೀಟ್ಸು ನೀವು ನೋಡ್ತಾನೆ ಇರ್ಬೋದು, ಸೀಟು ಅಷ್ಟೇ ಪ್ರೀತು ಸರ್, ಸೀಟು ನೋಡ್ಬೋದು ನೀವು, ಕಂಪ್ಲೀಟಾಗಿ ರೆಡಿ ಇರುವಂಥದ್ದು ಗಾಡಿ. 2,10,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೊಳ್ಳೋಣ ಸರ್. ಓಕೆ ಸರ್, ಬುಲೆಟು ಸರ್? ಬುಲೆಟಲ್ಲಿ ಗನ್ ಮೆಟಲ್ಲು 2017 ಮಾಡಲು. ಏನಪ್ಪ ಸಾಗರ್ ಆಟೋಮೊಬೈಲ್ಸಲ್ಲಿ ಇಷ್ಟೊಂದು ಗಾಡಿಗಳಿದೆಯಲ್ಲ ಬುಲೆಟಲ್ಲಿ ಸರ್? ಬುಲೆಟಲ್ಲಿ ಡಿಜಿಟಲ್ ಮೀಟ್ರ್ ಹುಡ್ಕೋರ್ಗೆ ಸರ್, ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು. ಏನಕ್ಕೋಸ್ಕರ ಮಾಡಿದ್ರೆ ಅಂದರೆ ಸರ್, ಪೆಟ್ರೋಲ್ ಗೇಜ್ಗೋಸ್ಕರ ಮಾಡಿಸಿರೋದು ಇದು. ಹೌದಾ? ಹೌದು ಸರ್, ಪೆಟ್ರೋಲ್ ಗೇಜ್ಗೋಸ್ಕರ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ 2017 ಸಿಂಗಲ್ ಓನರ್ ವೆಹಿಕಲ್ಲು ಸರ್, ಫ್ಯಾನ್ಸಿ ನಂಬರ್ ಸಮೇತ ಇದೆ. 170,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗಿದೆ ಸರ್. ಸ್ವಲ್ಪ ಪ್ರೀತು ಸರ್, ಸ್ವಲ್ಪ ಬ್ಯಾಟ್ರಿ ಡೌನ್ ಇದೆ ಅಷ್ಟೇ ಪ್ರೀತು ಸರ್. ಅದು ಅವ್ರು ತೊಗೊಂಡೋಗೋ ಟೈಮಲ್ಲಿ ನಿಮ್ಮ ಚಾನೆಲ್ ಮುಖಾಂತರ ಬರಲಿ, 100% ನಿಮಗೆ ಗ್ಯಾರಂಟಿ ಸಮೇತ ಗಾಡಿ ಸಿಗುತ್ತೆ ಸರ್. ಸರ್, ನೆಕ್ಸ್ಟ್ ವೈಟು ಸರ್? ವೈಟ್ ಕಲರು 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು. ಏನು ಹೇಳಿ, 170,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸಿಂಗಲ್ ಓನರ್ ವೆಹಿಕಲ್ಲು, ತಡ ಮಾಡಿದಿರಾ ಬೇಗ ಬನ್ನಿ. ವೈಟ್ ಕಲರ್ ಹುಡ್ಕೋರಿಗೆ ಇವಾಗ ಹೇಳ್ತಾ ಇದ್ದೀನಿ ಸರ್. ಸರ್, ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು, ಥಂಡರ್ಬರ್ಡಲ್ಲಿ 350 ಸಿ ಸರ್, ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಲೆದರ್ ಸೀಟ್ಸ್ ಆಗಿರ್ಬೋದು, ಮಿರರ್ಸು, ಬಂಪರ್ಸು, ಕಂಪ್ಲೀಟಾಗಿ ಬ್ಲ್ಯಾಕ್ ಇಂಜಿನಲ್ಲಿ ಸಿಗುತ್ತೆ ಸರ್. ಇದು 110,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್ ಗಾಡಿ. ಇದು 110,000 ಅದರಲ್ಲೂ ಕಮ್ಮಿ ಆಗುತ್ತೆ, 2018 ಮಾಡಲು ಸರ್. ಲೋನು ಜಿ ಟಿನಲ್ಲಿ ಇಮಿಡಿಯೇಟಾಗಿ ಆಗುತ್ತೆ ಸರ್. ಸರ್, ಜಿ ಟಿ ಇವಾಗ ಹೇಳ್ತಾ ಇದ್ದೀನಿ, ಜಿ ಟಿನಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡಿ. 535 cc ರೆಡಿ ಇದೆ, 135,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ ಸರ್ ಪ್ರೈಸು. ಇವಾಗ ಹೇಳ್ತಾ ಇದ್ದೀನಿ, ತಡ ಮಾಡ್ತೀರಾ ಬೇಗ ಬನ್ನಿ ತೊಗೊಂಡೋಗಿ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್, ಇದು ಬಂದ್ಬಿಟ್ಟು 31,000 ಹೊಡಿದೆ ಸರ್ ಇದು. ಓಕೆ ಸರ್, ಎಷ್ಟು ಹಿಮಾಲಯ ಸರ್? ಹಿಮಾಲಯ 2019 ಇದೆ, 2018 ಮಾಡಲ್ ಇದೆ, ಎರಡೂ ರೆಡಿ ಇದೆ ಸರ್ ಗಾಡಿ. ನೀವು 19 ಅದು 18? ಹೌದು ಸರ್. ಇದು ಬಂದ್ಬಿಟ್ಟು ನಿಮಗೆ 185,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಅದು ಬಂದ್ಬಿಟ್ಟು ನಿಮಗೆ 170,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ತಡ ಮಾಡ್ತೀರಾ ಬೇಗ ಬನ್ನಿ, ಗಾಡಿಗಳು ನೀವು ತೊಗೊಂಡೋಗ್ಬೋದು ಸರ್ ಹಿಮಾಲಯ ಹುಡ್ಕೋರ್ಗೆ, ಜಿ ಟಿ ಹುಡ್ಕೋರ್ಗೆ. ನೆಕ್ಸ್ಟ್ ವೈಟ್ ಕ್ಲಾಸಿಕ್ಕು,
ಆಮೇಲೆ ಇಂಟರ್ಸಾಫ್ಟ್ ಹುಡುಕೋರಿಗೆ ಗಣೇಶ ಹಬ್ಬಕ್ಕೆ ಬೇಗ ಬನ್ನಿ, ತಡ ಮಾಡಿದ್ರೆ ಲೋನ್ ಬೇಕಾ ಲೋನು ಮಾಡಿಸ್ಕೊಡ್ತೀವಿ, ಬನ್ನಿ ಸರ್ ತಗೊಂಡೋಗಿ ಸರ್. ನೀವು ಸರ್ ಆರ್ ಸಿ ಇದೆ ಯಾವ ಸಿ ಸರ್? ಆರ್ ಸಿ ಇದು ಬಂದ್ಬಿಟ್ಟು ನಿಮಗೆ 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆರ್ ಸಿ 125 cc, 145,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಡ್ಯೂಕು? ಸರ್ ಡ್ಯೂಕು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 135,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಇಂಟರ್ಸೆಪ್ಟರ್ 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ 250,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಣ ಸರ್. ಸರ್ ಮಹೇಂದ್ರ ಮೋಜೋ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ 95,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೊಣ ಸರ್. ಸರ್ ಇಷ್ಟೆಲ್ಲ ಗಾಡಿಗಳು ನೋಡಿದ್ರೆ ನಿಮಗೆ ಯಮಹ ಎರಾಕ್ಸ್ ಆಗಿರ್ಬೋದು, ಬರ್ಗ್ಮ್ಯಾನ್ ಆಗಿರ್ಬೋದು, ಆಕ್ಟಿವಾ 6G ಆಗಿರ್ಬೋದು, ಅಪ್ರೆಲ್ ಆಗಿರ್ಬೋದು, ತಿರ್ಗಾ ನಿಮಗೆ ಆಕ್ಟಿವಾ 6G ಆಗಿರ್ಬೋದು, ವೆಸ್ಪಾ ಆಗಿರ್ಬೋದು, ಕಂಪ್ಲೀಟಾಗಿ ರೆಡಿ ಇರುವಂಥದ್ದು ಗಾಡಿಗಳು ಸರ್. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಎರಾಕ್ಸ್ ಬಂದ್ಬಿಟ್ಟು 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 145,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಬರ್ಗ್ಮ್ಯಾನ್ 2020 ಮಾಡಲ್ ಸಿಂಗಲ್ ಓನರು ಸರ್ ಬರೀ 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಆಕ್ಟಿವಾ 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 78 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಅಪ್ರೆಲ್ಲ ಇವಾಗಲೇ ರೆಡಿ ಇದೆ, ಇವಾಗ ಹೇಳ್ತಾ ಇದ್ದೀನಿ ಸರ್, ಬರೀ ನಿಮಗೆ 58,000 ರೂಪಾಯಿ ಕೊಡಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಆಕ್ಟಿವಾ 6G ಬರೀ 75,000, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ವೆಸ್ಪಾ ಬರೀ 58, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಇದು ಬಂದ್ಬಿಟ್ಟು ನಿಮಗೆ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 55,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಪಲ್ಸರು 135 cc, ಈ ಗಾಡಿ ಬಂದ್ಬಿಟ್ಟು ನಿಮಗೆ 25,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸರ್ ಪಲ್ಸರು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ 58,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಅಪಾಚಿ 2012 ಮಾಡಲ್ ಬರೀ ನಿಮಗೆ 40,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಡಬಲ್ ಡಿಸ್ ಬ್ರೇಕು 180 cc, ಓಲ್ಡ್ ಶೇಪಲ್ಲಿ ಹುಡುಕೋರಿಗೆ ತಡ ಮಾಡಿದಿರ ಬೇಗ ಬನ್ನಿ ಗಾಡಿ ತೊಗೊಂಡೋಗಿ ಸರ್. ಡಿಸ್ಕವರು ಮೈಲೇಜ್ ಗಾಡಿ ಬೇಕು ಅಂದರೆ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 32,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ರಾಯಲ್ ಎನ್ಫೀಲ್ಡು, ಥಂಡರ್ಬರ್ಡು, ಟ್ವಿನ್ ಸ್ಪಾರ್ಕ್ ಇಂಜಿನು ಬರೀ 75,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡ್ಕೋಣ ಸರ್. ಸೊ ಗುರುಗಳೇ ಆಲ್ಮೋಸ್ಟ್ ನೋಡಿದ್ರಿ ಬೈಕ್ಗಳು ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಬಟ್ ಎಲ್ಲ ತೊಗೊಳಕ್ಕಾಗಲ್ಲ. ಸೊ ನಿಮ್ಗೆ ಇಷ್ಟವಾಗಿರೋ ಒಂದು ಬೈಕ್ನ ಯಾವುದು ಅಂತ ಸೊ ಕಮೆಂಟ್ಸಲ್ಲಿ ತಿಳಿಸಿ, ನಾನು ತಿಳ್ಕೊಳಕ್ಕಾಗುತ್ತೆ ನಮ್ಮ ವರ್ಸ್ಗೂ ಯಾವ್ಯಾವ ಬೈಕ್ ಇಷ್ಟ ಆಗುತ್ತೆ ಅಂತ ಗೊತ್ತಾದಾಗ. ಸೊ ಜಾಸ್ತಿ ಜನ ಯಾವ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಬೈಕ್ ಇಷ್ಟ ಆಗ್ತಿದೆ ಅಂತ ಗೊತ್ತಾದರೆ ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ಅದನ್ನು ಪರ್ಟಿಕ್ಯುಲರಾಗಿ ಇಟ್ಕೊಂಡು ಜಾಸ್ತಿ ವೀಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಓಕೆ. ಆ್ಯಂಡ್ ಯಾರಾದ್ರೂ ಇವಾಗ ಬೈಕ್ ತೊಗೊಳ್ತೀರಾ, ಓಕೆ, ಲೋನ್ ಮೇಲೆ ಏನಾದ್ರು ತೊಗೊಳ್ತೀನಿ ಅನ್ನೋರಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಾ ಅನ್ನೋ ಕೆಲವು ಡೌಟ್ ಇರುತ್ತೆ. ಸೊ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಳ್ತೀರಾ ಸರ್? ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಇರಲಿ ಸರ್, ಯಾವುದೇ ಮೂಲೆಯಲ್ಲಿ ಇರಲಿ ಲೋನ್ ಮಾಡಿಸ್ಕೋಣ ಸರ್. ತಮಿಳ್ನಾಡಲ್ಲಿ ಇದ್ದೀನಿ. ಮಾಡಿಸ್ಕೊಡ್ತೀವಿ ಸರ್, ಇಲ್ಲಿರೋದು ಆಂಧ್ರನಲ್ಲಿ ಇದ್ರೂ ಆಗುತ್ತೆ, ತಮಿಳ್ನಾಡು ಇದೆ ಸರ್, ಪ್ಯಾನ್ ಇಂಡಿಯಾ ಮಾಡಿಸ್ಕೋಣ ಸರ್. ಹೇಳಿದ್ರೆ ಮುಗ್ದಾಯ್ತಲ್ಲ. ಹೌದು ಸರ್, ಎಲ್ಲಿನಾದ್ರೂ ಬರಲಿ ಸರ್, ಮಾಡಿಸ್ಕೋಣ ಸರ್. ಸೊ ಏನೇನು ಬೇಕಾಗುತ್ತೆ ಲೋನ್ಗೆ? ಇವಾಗ ಪ್ಯಾನ್ ಇಂಡಿಯಾ ಅಂದ್ರೆ ಎಲ್ರಿಗೂ ಗೊತ್ತಿರಲ್ಲ, ಏನಪ್ಪ ಇದು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಸರ್, ಅವರು ಕೇರಳದಿಂದ ಬರಲಿ, ತಮಿಳ್ನಾಡಿಂದ ಬರಲಿ, ಆಂಧ್ರದಿಂದ ಬರಲಿ, UP, ಬಿಹಾರ್, ವೆಸ್ಟ್ ಬೆಂಗಾಲ್ ಇಲ್ಲಿನಾದ್ರೂ ಬರಲಿ ಸರ್, ಮಾಡಿಸ್ಕೋಣ ಸರ್. ಸೊ ಆ ಥರ? ಹೌದು ಸರ್. ಓಕೆ, ಸೊ ಲೋನ್ ಮೇಲೆ ಏನು ಡೌಟ್ಸ್ ಇಲ್ಲ, ಲೋನ್ ಆಗುತ್ತೆ ಅಂತ ಹೇಳಿದ್ದಾರೆ. ಅರೌಂಡ್ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಡ್ತಾರೆ. ಡೌನ್ ಪೇಮೆಂಟ್ ಅಂತ ಬಂದರೆ ಒಂದು 50 ರೊಳಗಿರುತ್ತೆ. ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ ಲೋನ್ ಎಲ್ಲನೂ, ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ. ಸರ್ ಆಫರ್ ಅಂತ ಬಂದಾಗ? ಸರ್ ಆಫರ್ ಅಂತ ಬಂದಾಗ ಇವಾಗ ನಿಮ್ಮ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಹೇಳ್ಬೋಣ, ವಿಡಿಯೋ ಎಂಡಲ್ಲಿ ಹೇಳೋಣ ಸರ್. ಸರ್ ಇದು ವಿಡಿಯೋ ಎಂಡು ಮುಗಿದಾಗಿದೆ. ಹೌದು, ಅಲ್ಲ ವಿಡಿಯೋ ಎಂಡೇ ಅಲ್ಲ, ಈ ಮಧ್ಯದಲ್ಲಿ ನೀವು ಏನಾದರೂ ಕಟ್ ಆದರೂ ಮಾಡ್ಕೊಳ್ಳಿ, ಏನಂದರೆ ವಿಡಿಯೋನ ಕರೆಕ್ಟಾಗಿ ನೋಡಲ್ಲ ಅವರು. ನಿಮ್ಮ ಮೇಲೆ ಬನ್ನಿ ಕರೆಕ್ಟಾಗಿ. ಸರ್ ಇವಾಗ ಏನಾದರೂ ಆಫರ್ ಅಂತ ಬಂದರೆ ನಾರ್ಮಲಾಗಿ 6 ಆಫರ್ ಏನು ಕೊಡ್ತಾರೆ ಅದು ಹೇಳ್ಬಿಡಿ, ಸ್ಪೆಷಲ್ ಆಫರ್ ನಾನು ಹೇಳ್ತೀನಿ ಸರ್. ನಾರ್ಮಲಾಗಿ 6 ಆಫರ್ಸು ನಿಮ್ಮ ಕಡೆಯಿಂದ ಬಂದರೆ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಏನು ಅಂದರೆ, ಸಾಗರ್ ಆಟೋಮೊಬೈಲ್ಸಲ್ಲಿ ಗಾಡಿ ತೊಗೊಂಡ್ರೆ ಅವ್ರಿಗೆ ಬಂದ್ಬಿಟ್ಟು ಒಂದು ಬಂದ್ಬಿಟ್ಟು 2 ವರ್ಷ ಇಂಜಿನ್ ಗ್ಯಾರಂಟಿ ಇರುತ್ತೆ, 2 ವರ್ಷ ಸರ್ ಇಂಜಿನ್ ಮತ್ತು ಗೇರ್ ಬಾಕ್ಸ್ ಗ್ಯಾರಂಟಿ ಇರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿರ್ಬೋದು. ಥರ್ಡ್ ಬಂದ್ಬಿಟ್ಟು ಸರ್ ಫುಲ್ ಹೆಲ್ಮೆಟ್ ಆಗಿರ್ಬೋದು, ಸರ್ವಿಸಿಂಗ್ ಆಗಿರ್ಬೋದು, ಪಾಲಿಶಿಂಗ್ ಆಗಿರ್ಬೋದು, ಕಂಪ್ಲೀಟಾಗಿ ಒಂದು ಗಾಡಿ ತೊಗೊಳಗಿಂತ ಮುಂಚೆ ಒಂದು ರೀಫರ್ ಮಾಡಿ ಗಾಡಿ ಕೊಡ್ತೀವಿ ಸರ್. ಓಕೆನಾ? ಸೊ ಅದ್ರ ಜೊತೆಲಿ ಒಂದು ಇನ್ನೊಂದು ಆಫರ್ ನಾನು ಹೇಳ್ತಿದ್ದೀನಲ್ಲ, ಆಫರ್ ಏನು ಅಂತಂದರೆ ನನಗೂ ಗೊತ್ತಿಲ್ಲ, ಸೊ ಯಾಕೆ ರೂಮ್ ಅಂತ ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತಂದರೆ, ಸೊ ಗಣೇಶನ ಬುದ್ದಿನ, ಸೊ ಯಾರೇ ವೆಹಿಕಲ್ನ ತೊಗೊಂಡ್ರು ಬೈಕ್ಗೆ ಬೈಕ್ ಫ್ರೀ ಬರ್ಬೋದು, ಇಲ್ಲ ಮೊಬೈಲ್ ಫ್ರೀ ಬರ್ಬೋದು, ಸೈಕಲ್ ಫ್ರೀ ಬರ್ಬೋದು, ಇಲ್ಲ 10,000 ಗಿಫ್ಟ್ ಬರ್ಬೋದು, 1,000 ಗಿಫ್ಟ್ ಬರೋದು, ಅದು ಗೊತ್ತಿರೋ ಸರ್ಪ್ರೈಸ್ ಆಗಿ ಅವತ್ತು ದಿನ ಒಂದು ದಿನ ಮಟ್ಟಕ್ಕೆ ಮಾತ್ರ ಗಣೇಶನ ಬುದ್ದಿನ ಯಾರೇ ಗಾಡಿ ತೊಗೊಂಡ್ರು ಆ ದಿನ ಒಂದಿನ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗೂ ಗೊತ್ತಿಲ್ಲ, ಅದು ಸಸ್ಪೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸರ್ ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್ ಹಾಗೆ? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಜಯನಗರದಲ್ಲಿ ತಿಲಕ್ ನಗರ ಮಾರಿಯಮ್ಮ ದೇವಸ್ಥಾನ ಆಪೋಸಿಟೇ ನಮ್ಮ ಶೋರೂಮ್ ಇರುತ್ತೆ ಸರ್. ಮಾರಿಯಮ್ಮ ದೇವಸ್ಥಾನ ಆಪೋಸಿಟ್ ಆ ಕಡೆ ಒಂದು ಶೋರೂಮ್ ಇರುತ್ತೆ, ಈ ಕಡೆ ಒಂದು ಶೋರೂಮ್ ಇರುತ್ತೆ. ಸ್ವಾಗತ್ ಮೇನ್ ರೋಡು, ಇಲ್ಲಿಂದ ಬರ್ತಾ ಇರುವಾಗ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಅಂತ ತುಂಬ ಜನ ಕೇಳ್ತಾರೆ. ಮೆಟ್ರೋ ಸ್ಟೇಷನ್ ಹತ್ರ ಇದೆ, ಪ್ಲಸ್ ಇನ್ನೊಂದು ನಿಮಾನ್ಸ್ ಹಾಸ್ಪಿಟಲ್ ಹತ್ರ ಇದೆ ನಮ್ಮ ಶೋರೂಮ್ಗೆ, ಇನ್ನೊಂದು ಹತ್ರ ಬರ್ತಾ ಇರುವಾಗ ನಿಮಗೆ ಸಾಗರ್ ಅಪೋಲೋ ಬನ್ನೇರುಘಟ್ಟ ಮೇನ್ ರೋಡ್ ಸಾಗರ್ ಅಪೋಲೋ ಹಾಸ್ಪಿಟಲ್ ಹತ್ರ ಇದೆ ಸರ್. ಎಲ್ಲಿಂದಾದರೂ ಬಂದ್ರೂ ಜಯನಗರ ಮೆಜೆಸ್ಟಿಕ್ನೂ ಹತ್ರ ಆಗುತ್ತೆ ಸರ್, ಅಲ್ಲಿಂದನೂ ಡೈರೆಕ್ಟಾಗಿ ಮೆಟ್ರೋ ಇದೆ, ಯಶವಂತಪುರಿಂದನೂ ಬರ್ಬೋದು, ಪೀಣ್ಯ ದಾಸರಳ್ಳಿ ಇರ್ಬೋದು, ಎಲ್ಲಿಂದಾದರೂ ಬನ್ನಿ ಸರ್. ಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಸರ್ ನಮ್ಮದು. ಸೊ ಇಷ್ಟೆಲ್ಲ ಹೇಳಿದ್ರೆ ಮೊಸರಾಗ್ಬಿಟ್ಟಿರುತ್ತೆ ನಿಮ್ಮ ತಲೆ ಕೆಡಿಸ್ಕೋಬೇಡಿ. ಸಾಗರ್ ಆಟೋಮೊಬೈಲ್ಸ್ ಅಂತ ಗೂಗಲ್ ಸರ್ಚ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಆಗಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.
ಸೊ ಓಕೆ, ನಾ ಇನ್ನೂ ಯಾರಲ್ಲ ಮೈಬಾದ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಒಂದು ಅಲಾರಂ ಗಂಟೆ ಇರುತ್ತೆ ಅದನ್ನ ಟಚ್ ಮಾಡಿ, ಅಲಾರಂ ಗಂಟೆ ಟಚ್ ಮಾಡಿ. ನಾವು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಫಸ್ಟ್ ಬರ್ತಾ ಇರುತ್ತೆ. ಅಂದರೆ ನಾ ರೆಗ್ಯುಲರ್ ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ಬರ್ತಾ ಇರುತ್ತಲ್ಲ, ನೋಡ್ಬೋದು ಅಂತ ಹೇಳ್ತೀನಿ ಅಷ್ಟೇ. ಆ್ಯಂಡ್ ಯಾವುದೋ ಯೂಸ್ಡ್ ಬೈಕ್ನ ತೊಗೋಬೇಕು ಅಂತ ಅನ್ನೋರಿಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲಲ್ಲಿ ಒಂದು ಒಳ್ಳೆ ಬಜೆಟಲ್ಲಿ ನೀವು ತರೋ ಪ್ರೈಸ್ಗೆ ಮಾಡಲ್ಲು ಅದು ಕಲರು ಪರ್ಟಿಕ್ಯುಲರ್ ಗೇರ್ ಗಾಡಿ ಸೂಪರ್ ಬೈಕ್ಸು ಇಲ್ಲ ಮೊಪೆಟ್ಸ್ ಬೇಕು ಅನ್ನೋ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಪ್ರೀತು ಸರ್, ಓಕೆ ಮತ್ತೆ ನಿಮ್ಮ ಹತ್ರ ಸಿಗೋಣ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು. ನಾನು ಯಾವುದೇ ಶೋರೂಮ್ಗೆ ಹೋದ್ರು ಸೊ ಒಂದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಕೆಲವೊಂದು ಹಾಕಿರ್ತೀನಿ. ಆ್ಯಂಡ್ ಇಲ್ಲ ಅಂತಂದರೆ ಫಸ್ಟ್ ಇವಾಗ ನಾನೇ ಡೈರೆಕ್ಟಾಗಿ ಏನೇ ಹೇಳೋಣ ಅಂತ, ಈ ನಾವು ಯಾವುದೇ ಶೋರೂಮ್ಗೆ ಹೋದ್ರು ಎಲ್ಲ ವೆಹಿಕಲ್ಗಳನ್ನು ಚೆಕ್ ಮಾಡಿ ನಾವು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಬಟ್ ಜೆನ್ಯೂನ್ ಆಗಿ ಓಡಿದ್ಯಾ ಮತ್ತು ಗಾಡಿ ಕಂಡೀಷನ್ ಹೇಗಿದೆ ನೋಡಿದಾಗ ನಮ್ಗೆ ಏನು ಅನಿಸುತ್ತೋ ಅದನ್ನು ನಾವು ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ಬೈಕ್ಗಳದ್ದು ಅಷ್ಟೇ, ಕಾರ್ಗಳದ್ದು ಅಷ್ಟೇ, ಯಾವುದೇ ರೀತಿಯ ಯಾವುದೇ ಮಾಡಿದ್ರು ಅಷ್ಟೇ. ಸೊ ನಾವು ನೋಡಿ ನಮ್ಮದು ಚಾನಲ್ ಅಂತಲ್ಲ, ಯಾವುದೇ ಚಾನಲ್ ಆದ್ರೂ ಎಲ್ಲ ಓಡಿಸಿಂದೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ಕಡೆ 100 ಇರುತ್ತೆ, ಒಂದು ಕಡೆ 200 ವೆಹಿಕಲ್ ಇರುತ್ತೆ, ಎಲ್ಲವೂ ಚೆಕ್ ಮಾಡೋಕ್ಕೋದ್ರೆ ಒಂದು ವಾರ ಎಲ್ಲ ಅದೇ ವಿಡಿಯೋ ಬರುತ್ತೆ. ಅಷ್ಟು ನೋಡೋ ಪೇಸಿಂದ ನಿಮಗಿದೆ ಅಂದರೆ ನಾನು ಮಾಡೋ ರೆಡಿಗೆ ನಾವು ಇರ್ತೀವಿ, ಬಟ್ ಅಷ್ಟಕ್ಕೆ ಯಾರೂ ನೋಡೋಲ್ಲ. ಹಾಗಾಗಿ ನಾವು ಆದಷ್ಟು ಫಾಸ್ಟಾಗಿ ಬೇಗ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು, ನಿಮಗೆ ಬೇಗ ಅರ್ಥ ಮಾಡಿಸುವಂಥ ಪ್ರಯತ್ನದಲ್ಲಿ ಏನು ಮಾಡ್ತೀವಿ. ಸೊ ಗಾಡಿ ಕಂಡೀಷನ್ಗಳು, ಗಾಡಿ ನಂಬರ್ಗಳು, ಗಾಡಿ ಹೇಗಿದೆ, ಬಾಡಿಲೇನು, ಈ ಥರ ಹೇಳಿರ್ತೀವಿ. ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಚಾನ್ಸಸ್ ಇರೋಲ್ಲ. ಹಾಗಾಗಿ ನಾವು ಹೇಳೋದು ಯಾವಾಗಲೂ ಅಷ್ಟೇ, ವಿಡಿಯೋ ಎಂಡಲ್ಲಿ ಬೇಕಾದ್ರೆ ನೀವು ನೋಡಿ, ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿರ್ತೀನಿ, ನೀವು ಬಂದು ಚೆಕ್ ಮಾಡಿ, ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ನ ಕರ್ಕೊಂಬಂದು ಚೆಕ್ ಮಾಡಿ, ಇಲ್ಲ ಶೋರೂಮಿಗೆ ಹೋಗಿ ಚೆಕ್ ಮಾಡಿಸಿ ತಗೊಳ್ಳಿ ಅಂತ ಏನು ಕೇಳ್ತೀವಿ ಅಂತಂದರೆ, ಸೊ ಇವಾಗ ನಾವು ಎಲ್ಲ ನೋಡೋಕ್ಕಾಗಿರಲ್ಲ ಅಲ್ವಾ? ನಿಮ್ಮ ಗಾಡಿ ಚೆನ್ನಾಗಿದೆ, ಓಕೆ, ನಮ್ಗೆ ಕಣ್ಣಲ್ಲಿ ಏನು ನೋಡಿರ್ತೀವಿ ಅದನ್ನು ಮಾತ್ರ ಹೇಳಿರ್ತೀವಿ. ಎಲ್ಲ ಗಾಡಿ ಒಂದೊಂದು ಗಾಡಿ ಓಡಿಸಿರೋನು ಓಡಿಸಿರೋನು ಹೇಳಿರ್ತೀವಿ, ಬಟ್ ಎಲ್ಲೂ ಓಡಿಸಿರಲ್ಲ ಅಂಥ ಗಾಡಿಗಳು ತುಂಬ ಇರ್ತವೆ. ಅಂಥ ಜಾಗದಲ್ಲಿ ನಾವೇನು ಮಾಡ್ತೀವಿ, ನೀವು ಬಂದು ಚೆಕ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಗಿದೆಯಾ ಅಂತ ಹೇಳ್ತೀವಿ. ನೋಡಿ, ಇವಾಗ ಒಂದು ಡಿಯೋ ಇಷ್ಟ ಆಗಿದೆ ನನಗೆ, ಸೊ ಇವಾಗ ಯಾರೋ ನೋಡ್ತಾರೆ ಇಷ್ಟ ಆಗಿದೆ ಬರ್ತೀರಾ, ಸೊ ಈ ಗಾಡಿ ಒಂದು ಟೆಸ್ಟ್ ಡ್ರೈವ್ ಮಾಡ್ತೀರಾ, ಸೊ ನಿಮಗೆ ಗಾಡಿ ಓಡಿಸೋಕೆ ಬರ್ತಾ ಇದೆ, ಇಂಜಿನಲ್ಲಿ ನಾವು ಐಡಿಯಾಸ್ ಇಲ್ಲ ನಮ್ಗೆ ಅಷ್ಟೊಂದು ಅಂತಂದಾಗ, ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಂಬನ್ನಿ, ಫ್ರೆಂಡ್ಸ್ ಸರ್ಕಲ್ ಯಾರೋ ಇದ್ರೆ, ಇಲ್ಲ ಅಂತಂದರೆ ಯಾವ್ದಾರು ಗ್ಯಾರೇಜ್ಗೆ ನೀವೇ ತೊಗೊಂಡೋಗಿ, ಶೋರೂಮ್ಗೆ ತೊಗೊಂಡೋಗಿ ಚೆಕ್ ಮಾಡಿಸಿ, ಆಮೇಲೆ ಗಾಡಿಗಳನ್ನ ತೊಗೊಳ್ಳಿ. ಇನ್ ಕೇಸ್ ಏನು ಗೊತ್ತಾ, ಈ ಗಾಡಿಗಳನ್ನ ಯಾವುದೇ ವೆಹಿಕಲ್ನ ತೊಗೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ತೊಗೊಳ್ಳಿ. ಆತ್ರ ಹತ್ರವಾಗಿ ನಮ್ಗೊಂದು ಬುಲೆಟ್ ಇಷ್ಟ ಆಯಿತು, ಡಿಯೋ ಇಷ್ಟ ಆಯಿತು, ಸಡನ್ನಾಗಿ ಬಂದ್ಬಿಟ್ಟು ಹ್ಞೂ ಬೇಕು 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 ತೊಗೊಂಬಿಡಿ, ಇವತ್ತು ಲೋನ್ ಆಗುತ್ತಾ, ಇವಾಗಲೇ ಗಾಡಿ ಬೇಕು, ನಂಗೆ ಇವತ್ತು ದುಡ್ಡಿದೆ ಅಂತ. ಅಂದರೆ ನಾವು ಹೆಂಗೆ ಅಂತಂದರೆ 30,000 ಕೈಲಿದೆ ಅಂದರೆ ಹುಡುಗರಿಗೆ, ಅಂದರೆ ಆಲ್ಮೋಸ್ಟ್ ನಮ್ಮಂಥ ಮಿಡಲ್ ಕ್ಲಾಸ್ವರಿಗೆ 300,000 ಇದ್ದು ಫೀಲ್ ಇರುತ್ತೆ. ಸೊ ಹಾಗಾಗಿ ಆ ಫೀಲು ಹಂಗೆ ಇರಲಿ ನಮ್ಗೆ ಯಾವಾಗಲೂ, ಯಾಕೆಂದರೆ ನಮ್ಮ ಹತ್ರ ಏನಿಲ್ಲ ಅಂದ್ರೂ ಇದೇನು ಲೆಕ್ಕದಲ್ಲೇ ನಾವು ಬದುಕ್ತೀವಿ. ಬೆಂಗಳೂರಲ್ಲಿ 100 ರೂಪಾಯಿ ಇದ್ರೂ ಒಂದು ವಾರ ಬದುಕೋ ನನ್ನ ಮಕ್ಕಳು ನಾವೆಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇದ್ದೀವಿ, ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಾಗಿರ್ತೀರ. ಆ 100 ರೂಪಾಯಿ ಸಂಪಾದನೆ ಮಾಡೋಕ್ಕೂ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಯಾಕೆಂದರೆ ಒಂದೊಂದು ಟೈಮಲ್ಲಿ ಊಟ ಇಲ್ಲ ಅಂತಂದ್ರೂ ಗೊತ್ತಾಗಿರುತ್ತೆ, ಆ 100 ರೂಪಾಯಿ ಒಂದು ದಿನ ಊಟ ಮಾಡ್ಬೋದು ನಾವು, ಕರೆಕ್ಟ್ ಅಲ್ವಾ? ಸೊ ಆ ಒಂದು 100 ರೂಪಾಯಿ ವ್ಯಾಲ್ಯೂ ಅವ್ರಿಗೆ ಗೊತ್ತಿರೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಕೆಲವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಯಾವುದೇ ವೆಹಿಕಲ್ನ ತೊಗೋಬೇಕಾದ್ರು ಒಂದು 3-4 ಡೇಸ್ ಆದರೂ ಟೈಮ್ ತೊಗೊಳ್ಳಿ, ಗಾಡಿ ನೋಡಿ, ಮೆಕ್ಯಾನಿಕಲ್ ಚೆಕ್ ಮಾಡಿಸಿ, ಲೋನ್ ಮೇಲೆ ಹೋಗ್ತೀರಾ ಯೋಚನೆ ಮಾಡಿ, ಲೋನ್ ಕಟ್ಬೇಕು ಕಟ್ಬೋದಾ ಮಾಡ್ಬೋದಾ ಈ ಥರ ಯೋಚನೆ ಮಾಡಿ. ಓಕೆ, ನನ್ನ ಕೈಲಿ ಕೆಪಾಸಿಟಿ ಇದೆ ಗುರು, ಮಾಡ್ಬೋದು ಗುರು, ಬನ್ನಿ. ಸೊ ತಾಳ್ಮೆಯಿಂದ ಒಂದ್ಸಲ ಲೋನ್ಗೆ ಅಪ್ಲೈ ಮಾಡಿ, ಯಾವ ಗಾಡಿ ಇಷ್ಟ ಆಯ್ತು ಆ ಗಾಡಿನ ತೊಗೊಳ್ಳಿ, ಎಲ್ಲ ಚೆಕ್ ಮಾಡಿ ತೊಗೊಂಡ್ಮೇಲೆ ಗಾಡಿ ಮನೆ ತೊಗೊಂಡೋಗಿ ಪೂಜೆ ಮಾಡಿಸಿ, ದೇವ್ರು ಒಳ್ಳೇದು ಮಾಡಲಿ. ಬಟ್ ನಾನು ಹೇಳ್ತಾ ಇದ್ದಿಷ್ಟೇ, ಯಾವುದೇ ಗಾಡಿಗಳನ್ನ ತಗೊಳ್ಳಿ, ದಯವಿಟ್ಟು ತಾಳ್ಮೆಯಿಂದ ಬನ್ನಿ, ತಾಳ್ಮೆಯಿಂದ ಗಾಡಿಗಳನ್ನ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಮೆಕ್ಯಾನಿಕಲ್ ಚೆಕ್ ಮಾಡಿಸಿ, ಆರಾಮ ಗಾಡಿ ತೊಗೊಂಡೋಗಿ, ಕರೆಕ್ಟ್ ಅಲ್ವಾ? ಸೊ ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಆಮೇಲೆ ಏನು ಗುರು ಎಲ್ಲ ಹೇಳ್ಬಿಟ್ಟು ಈ ಥರ ಹೇಳ್ಬಿಟ್ಟು ನಾ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ಇರೋದು ಅದೇನೇ. ಯಾಕೆಂದರೆ ತುಂಬ ಜನಕ್ಕೆ ಇವಾಗ ನಾವು ಕೆಲವ್ರು ಹೇಳ್ತೀವಿ, ಗಾಡಿ ನಾನು ಓಡಿಸಿದ್ದೀನಿ ಅಂತಲೇ ಹೇಳ್ಬೇಕು, ನಾನು ಈ ಗಾಡಿ ಓಡಿಸಿಲ್ಲ, ನಾನು ಗಾಡಿ ಲೈನ್ ನೋಡಿರ್ತೀನಿ, ಬಾಡಿ ಲೈನ್ ನೋಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಗಾಡಿ ಕಂಡೀಷನ್ ಎಲ್ಲೋ ನನಗೆ ಓಡಿಸಿಲ್ಲ ಅಂತಂದಾಗ 100 ಗಾಡೀಲಿ ನಾನು 100 ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ ಮಾಡಿದ್ರೆ ವೀಡಿಯೋ ಎಷ್ಟುದ್ದ ಲ್ಯಾಗ್ ಆಗ್ಬೋದು? ಒಂದಿನ ಎಲ್ಲ ಅದು ನೋಡೋ ಪೇಸಿಂದ ನಿಮಗಿರುತ್ತಾ? ಅಂದರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಒಂದಿನ ಎಲ್ಲ ಕೂತ್ಕೊಂಡು ಪಾಠ ಮಾಡ್ತಾರೆ ನೋಡಿ, ನಾವು ಕ್ಲಾಸಲ್ಲಿ ಕೂತ್ಕೊಂಡು ಒಂದಿನ ಎಲ್ಲ ಕ್ಲಾಸೇ ಕೇಳೋಕ್ಕಾಗಲ್ಲ. ಅದಕ್ಕೆ ತಾನೇ ಇಷ್ಟು ಮಧ್ಯೆ ಕ್ಲಾಸಲ್ಲೂ ಟೈಮ್ ಕೊಡ್ತಾರೆ, ಬ್ರೇಕ್ ಟೈಮ್ ಕೊಡ್ತಾರೆ. ವರ್ಕ್ ಮಾಡ್ಬೇಕಾದ್ರೂ ಒಂದೇ ಸಲ 8 ಅವರ್ ಡ್ಯೂಟಿ ಮಾಡ್ಕೋದು, ಅದಕ್ಕೂ ಬ್ರೇಕ್ ಟೈಮ್ ಇರುತ್ತೆ. ಸೊ ಹಾಗೇನೆ ನಮಗೆ ಯಾವತ್ತು ನಮಗೆ ತಾಳ್ಮೆ ಮುಖ್ಯ. ಹಾಗಾಗಿ ಹೇಳ್ತಿರೋದು, ನೀವು ಯಾವುದೇ ವೆಹಿಕಲ್ ತೊಗೊಂಡ್ರು ತಾಳ್ಮೆ ಇರಲಿ. ಸೊ ಅಪ್ಪ ಅಮ್ಮನ ಜಾಸ್ತಿ ಫೋರ್ಸ್ ಮಾಡಿಬಿಡಿ, ಈ ಗಾಡಿ ಬೇಕು ಆ ಗಾಡಿ ಬೇಕು ಅಂತ. ಕಾಲೇಜ್ ಸ್ಟೂಡೆಂಟ್ಸ್ ನೀವು ಆಗಿದ್ದರೆ, ಗಾಡಿ ಬೇಕು ಅಂದರೂ ಪರ್ಟಿಕ್ಯುಲರಾಗಿ ತಾಳ್ಮೆಯಿಂದ ಬಂದು ತೊಗೊಳ್ಳಿ. ಇಷ್ಟೇ ನಾನು ಹೇಳೋದು, ಗಾಡಿನ ಕಂಡೀಷನಾಗಿ ಚೆಕ್ ಮಾಡಿಸಿ, ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಒಬ್ಬರನ್ನ ಕರ್ಕೊಂಡು ಬಂದು ಚೆಕ್ ಮಾಡಿಸಿ, ಆತ್ರವಾಗಿ ಬಂದು ಗಾಡಿ ಓಡಿಸೋ ಬರುತ್ತೆ ಅಂದ್ಬಿಟ್ಟು ಮಾಡ್ಕೋಬೇಡಿ. ಯಾಕಂದರೆ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಾಗಿರ್ತೀರ. ನಾಳೆ ದಿನ ಬಂದ್ಬಿಟ್ಟು ನಾವು ಬರೋಲ್ಲ, ಅಣ್ಣ ನಾ ಗಾಡಿ ತೊಗೊಂಡೋದೆ, ನಿಮ್ಮ ವಿಡಿಯೋ ನೋಡ್ಬಿಟ್ಟು ಬೈಕ್ ತಗೊಂಡೆ, ಕಾರ್ ತಗೊಂಡೆ, ಈ ಒಂದು ವಾರ ಆಯಿತು, ಯಾಕೋ ಗಾಡಿ ನಂಗೆ ಅಡ್ಜಸ್ಟ್ ಆಯ್ತಲ್ಲಣ್ಣ, ಈ ಯಾಕೆ ಇವೆಲ್ಲ ಏನು ಬೇಡ ಅಂದರೆ ಯಾರೂ ಹೇಳಿಲ್ಲ ನನಗೆ. ಸೊ ಹೇಳಬಾರ್ದು ಮುಂದಕ್ಕೆ ಏನು ರೀಸನ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ದುಡ್ಡು ನೀವು ಜಬ್ಬರ ಆದಮೇಲೆ ಇಷ್ಟೇ 3 ದಿವಸ ಎಡಿಸಿ ಯಾಕೆ ಟೈಮ್ ತೊಗೊಳ್ಳಿ ಅಂತ ಹೇಳಿದೇಳಿ, ಎಲ್ಲ ಯೋಚನೆ ಮಾಡಿ,
ಸ್ವಲ್ಪ ಜೋಸಿರ್ಲಿ. ಸೊ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಗಣೇಶ ಕುಡಿಸೋರ್ಗೆ, ಗಣೇಶ ಕುಣಿಸಿರೋ ಜಾಗಕ್ಕೆ ಹೋಗೋರ್ಗೆ, ಗಣೇಶ ಕಲೆಕ್ಷನ್ ಮಾಡ್ತಿರೋರ್ಗೆ, ಗಣೇಶನ್ಗೆ ಹಾಕ್ತಿರೋರ್ಗೆ, ಸೊ ಟೋಕನ್ ಹಾಕ್ತಿರೋರ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಸೊ ಮುಂದೊಂದು ದಿನ ಈ ಜಾಗದಲ್ಲಿ ನಾನು ಇಳ್ಕೊತಿದ್ದೀನಿ, ಇನ್ನೊಂದು ಜಾಗದಲ್ಲಿ ಮುಂದೆ ಕುಣಿಸೋ ಜಾಗ ಸೊ ನಿಮ್ಮ ಕೈಲಿದೆ. ಸೊ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಕಂಟಿನ್ಯೂ ಮಾಡೋಣ ಬನ್ನಿ.